गोल हड़ोदू कुद गुंपित कड़े अदे ना कॉलेज रोमियो हत्र बंद प्रीतारे मुख मे यार बर्तारे मारक आगते मुखान देवर हाँ सृष्टि मुख ऐनो मुद्दे मोदे मोदलने गोल हड़दल आगे बंद नान मोदन गोल हड़द्दू मिडिल स्कूल जड़ भरतन डोंट बी सिली ऐसे श्रीदेवी भूदेवियर समेत श्रीमन्नारायण अवतार इडियट इवळु नन्न तंगी चंद्र कण ब्यूटिफुल आगिरुव तंगी अंत नंगे गोत्ते इरलिल्ल बच्चिदे मरि इष्टु दिवस इल्ले कॉलेज अल्लि ओद्तिद्दे एमएससी मुगितु मने कर्कोंडु होग्ता इद्दे हा हा मत्ते इवरु निम्म सोदरत्ते मगळ आहा बायिगे बंदिदे मातेनो इवरु इंद्र अंत चंद्र क्लास्मेट ग्लाड टू मीट यू बोथ इंद्र एंड चंद्र हेगित्तु आट तुंबा इंटरेस्टिंग नम्मंत इंटरेस्टिंग पर्सन आड़ा एक्साक्टली राजा ಒಂದೆರಡು ದಿನ ಊರಲ್ಲೇ ಇರ್ತೀಯಲ್ಲ ಇಲ್ಲಪ್ಪ ಈಗಲೇ ಹೊರಟಿದ್ದೀವಿ ಒಬ್ಬನೇ ತಾನೆ ಇಬ್ರು ಯಾಕೆ ಒಬ್ಬನೇ ಹೋಗಿ ಹೆದರಿಕೆ ಏನು ಕಮ್ ಆನ್ ಕಮ್ ಆನ್ ಲೆಟ್ಸ್ ಹ್ಯಾವ್ ಸಮ್ಥಿಂಗ್ ಇನ್ ದ ಕ್ಯಾಂಟೀನ್ ಹಾಯ್ ಗೋಪು ಕಮ್ಮಿದಷ್ಟು ಥ್ಯಾಂಕ್ ಯು ನಡೀರಿ ನಡೀರಿ ನೋ ನೋ ಮಿಸ್ಟರ್ ಗೋಪಿ ನಮಗೆ ಊರು ಹೊರಡಕ ಹೊತ್ತಾಗುತ್ತೆ ಆಲ್ ರೈಟ್ ಬರೋಕೆ ಇಷ್ಟ ಇಲ್ಲದೆ ಇದ್ದವರಿಗೆ ಬಲವಂತ ಮಾಡೋ ಅಭ್ಯಾಸನೇ ಇಲ್ಲ ನಮಗೆ ನೋ ನೋ ಡೋಂಟ್ ಥಿಂಕ್ ಆಲ್ ರೈಟ್ ಆದ್ರೆ ರಾಜನ್ ಆದ್ರೂ ನೀವು ಬಿಡಲೇಬೇಕು ಓಕೆ ರಾಜಣ್ಣ ನಾನು ಇಂದ್ರನ ಮನೆಯಲ್ಲಿ ಇರ್ತೀನಿ ಪಿಕಪ್ ಮಾಡ್ಕೋ ಸರಿಮ್ಮ ಮಿಸ್ ಚಂದ್ರ ನಿಮ್ಮ ಅಣ್ಣ ಅಂತೂ ಶುದ್ಧ ಕಾಡು ಮನುಷ್ಯ ನೀವಾದ್ರೂ ಉಪಚಾರಕ್ಕೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರಿಬಾರ್ದಾ ವಿಶ್ವಾಸ ಇರೋರು ಕರೆಸ್ಕೊಂಡ ಬರ್ತಾರೆ ತಾವಾಗೇ ಬರ್ತಾರೆ ಸೋತೆ 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 ಎಷ್ಟು ಹಾಕಿ ಮ್ಯಾಚ್ ಗೆದ್ದಿದ್ರಿ ಏನು ನೀ ಒಂದೇ ಮಾತಿನಲ್ಲಿ ನನ್ನನ್ನು ಸೋಲಿಸಿ ಶರಣಾಗತನನ್ನ ಮಾಡ್ಕೊಂಡ ಬಿಟ್ರಿ ಐ ಆಮ್ ಕಂಪ್ಲೀಟ್ಲಿ ಡಿಫೀಟೆಡ್ ಯು ಡಿಸರ್ವ್ ಇಟ್ ನೋಡು ಮರಿ ನೀನು ಯಾವಾಗ ಬೇಕಾದರೂ ನಮ್ಮ ಎಸ್ಟೇಟ್ಗೆ ಬರಬಹುದು ಚಂದ್ರ ಹೋಗೋಣವಾ ಹೊರಡೋಣ ನಡಿ ನಡಿ ಚಂದ್ರ ನನ್ನ ಕಾರನ್ನ ಡ್ರಾಪ್ ಕೊಟ್ಬಿಡ್ತೀನಿ ಥ್ಯಾಂಕ್ಸ್ ಎ ಲಾಟ್ ಬೇಡಿ ನಮ್ಮ ಕಾರಿಗೆ ಅರೆ ಹುಡುಗಿರ ಬಗ್ಗೆ ನಿನಗಿರೋ ಅನುಕಂಪ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಮರಿ ಆದ್ರೆ ಈಗ ನಮ್ಮ ಟೀಮ್ ಮುಗಿದ ಮೇಲೆ ನಮ್ಮನ್ನೆಲ್ಲ ಡ್ರಾಪ್ ಮಾಡುವಂತೆ ಮಿಸ್ ಚಂದ್ರ ನೀವು ಹೋಗ್ಬಿಟ್ಟು ಬನ್ನಿ ಈ ಬಡವನಿಗೆ ಕೊಟ್ಟ ಇನ್ವಿಟೇಷನ್ ಮಾತ್ರ ಮರಿಬೇಡಿ ಓ ಯು ಆರ್ ಆಲ್ವೇಸ್ ವೆಲ್ಕಮ್ ಬರೋಣ ಬೈ 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 ಫಾರಿನ್ಗೆ ಹೋಗಿ ಡಾಕ್ಟರೇ ತಕೊಳ್ಳೋ ನೆಪದಲ್ಲಿ ನಾಲ್ಕು ದಿವಸ ಜಾಲಿಯಾಗಿ ಬಿಟ್ಬರೋಣ ನೀನು ಬಂದ್ಬಿಡು ಚಂದ್ರ ಅಯ್ಯೋ ನನಗೆ ಬೇಡಮ್ಮ ನಾನು ಇಷ್ಟು ದಿವಸ ಇಲ್ಲಿ ಬಿಟ್ಟಿರೋದೆ ನಮ್ಮ ಡ್ಯಾಡಿಗೆ ಇಷ್ಟೊಂದು ಕಷ್ಟವಾಗಿದೆ ಗೊತ್ತಾ ಇನ್ನು ಫಾರಿನ್ ಅಂತಂದ್ರೆ ಅಯ್ಯೋ ಮಂಕೆ ಇಷ್ಟು ಸೆಂಟಿಮೆಂಟಲ್ ಆಗಿಬಿಟ್ರೆ ಹೇಗೆ ಫಾರಿನ್ ಅಲ್ಲಿರೋ ಸುಖ ಇಲ್ಲಿ ಸಿಗುತ್ತೇನು ಇಂದ್ರ ನಮ್ಮ ಸುಖಕ್ಕೋಸ್ಕರ ತಂದೆ ತಾಯಿಗಳ ಸಂತೋಷನ ನಾವು ಮರಿಬಾರದು ಸರಿಯಾ ಹೇಳಿದೆಮ್ಮ ನಿನ್ನ ಜೊತೆಲೇ ನಾಲ್ಕು ದಿವಸ ನಮ್ಮ ಇಂದ್ರ ಇದ್ರೆ ಪುಟ ಇಟ್ಟ ಚಿನ್ನದ ಹಾಗೆ ಆಗ್ಬಿಡ್ತಾಳೆ ಅದು ಹೇಗಮ್ಮ ಸಾಧ್ಯ ಈಗಲೇ ಊರಿಗೆ ಹೋಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ ನೀವಿಬ್ರು ಒಂದೇ ಮನೆಯಲ್ಲಂತೂ ಹುಟ್ಟಲಿಲ್ಲ ಒಂದೇ ಮನೆ ಸೊಸೀರಾಗಾದರೂ ಹೋದ್ರೆ ಹೀಗೆ ಜೊತೆಯಾಗಿರಬಹುದು ಏನಂತೀಯಮ್ಮ ಚಂದ್ರ ಚಂದ್ರ ಬಂದಿಯಣ್ಣ ಬಾಪ್ಪ ರಾಜ ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರೆ ತಾನೆ ನಿಮ್ಮ ತಾಯಿ ನೋಡಬೇಕು ಅನ್ಸುತ್ತೆ ಖಂಡಿತ ಮುಂದಿನ ಸತಿ ಬರೋ ಕರ್ಕೊಂಡು ಬರಬೇಕು ಯಾಕೆ ಸತ್ತಿದ್ಯಾ ನಿಮ್ಮ ಅಣ್ಣ ಎಲ್ಲದಕ್ಕೂ
ಕೋಲೆ ಬಸನ್ ಹಾಗೆ ತಲೆ ಆಡಿಸಿದ್ದಾರಲ್ಲ ಅದಕ್ಕೆ ತಲೆ ಹರಿದೆ ಸುಮ್ಮನೆ. ಇಂದಿರಾ, ನೀನ್ ಯಾವಾಗ ಬರ್ತೀಯ ನಮ್ಮ ಎಸ್ಟೇಟ್ಗೆ? ನಿಮ್ಮನ್ನ ಯಾವಾಗ ಕರೀತಾರೋ ಆವಾಗ. ಏನಂತೀಯಣ್ಣ ಈ ಆಫರ್ಗೆ? ಅದಕ್ಕೇನಂತೆ, ಯಾವಾಗ ಬೇಕಾದ್ರೂ ಬರ್ಬೋದು. ಹುಷಾರಾಗಿ ಪ್ರಾಮಿಸ್ ಮಾಡು ರಾಜಣ್ಣ, ಈಗಲೇ ಕೂಸ್ಮರಿ ಮಾಡಿ ಕರ್ಕೊಂಡು ಹೋಗು ಅಂದ್ ಬಿಟ್ಟಾಳು. ಯಾವಾಗ ಬಂದೆ ಪರಾಜ? ಈಗ ತಾನೇ ಬಂದೆ ಸರ್. ಚೆನ್ನಾಗಿದ್ಯಾಪ್ಪ? ಚೆನ್ನಾಗಿದ್ದೀನಿ ಸರ್. ನಾವಿನ್ನ ಹೊರಡ್ತೀವಿ ಅಂಕಲ್. ಯಾಕಮ್ಮ ಆಗ್ಲೇ ಹೊರಟ್ಬಿಟ್ರ? ಡ್ಯಾಡಿ ಕಾಯ್ತಿರ್ತಾರೆ. ಸರಿ, ಹಾಗಾದ್ರೆ ನಿಮ್ ಡ್ಯಾಡಿಗೆ ಹೇಳಪ್ಪ ನಾನ್ ಬಹಳ ಕೇಳಿದೆ ಅಂತ. ಬರ್ತೀವಿ. ಒಳ್ಳೇದಮ್ಮ, ಬರ್ತೀನಮ್ಮ, ಬರ್ತೀನಿ ಸರ್. ಬಾಯ್. ನೋಡ್ಕೊಂಡಲ್ವ ಹೋಗೋದು? ಬ್ರೇಕ್ ಫೇಲ್ ಆಗಿದ್ರೆ ಏನ್ ಗತಿ? ನಿನಗೆ ಹೇಳ್ತಿರೋದು ಏನ್ ಹಾಗೆ ನೋಡ್ತಿದ್ಯಾ? ಹೋಗ್ ಹೋಗು. ಕನ್ನಡ ಬರಲ್ಲ ಅಂತ ಕಾಣುತ್ತೆ, ಅದಕ್ಕೆ ರಿಯಾಕ್ಷನ್ ಇಲ್ಲ. ಬರ್ದೇನು ಚೆನ್ನಾಗಿ ಮಾತಾಡ್ತಾರೆ. ಅರೆ, ಆಕೆ ನಿನ ಗೊತ್ತೇನಪ್ಪ? ಓ, ಮೇಸ್ತ್ರಿ ಶಂಕರ ನಾಯರ ಅಣ್ಣನ ಮಗಳಮ್ಮ, ಬಿ ಎ ಓದಿದಾಳೆ. ಅಪ್ಪ ಸತ್ ಮೇಲೆ ಕರ್ಕೊಂಡ್ ಬಂದಿದ್ದಾರೆ. ಸಾಕ್ ಸಾಕ್, ನೀನ್ ನಡೆಯ. ಬಾಮ್ಮ. ಪ್ರಯಾಣ ಸುಖವಾಗಿತ್ತು? ತುಂಬಾ ಚೆನ್ನಾಗಿತ್ತು. ನೀವು ಆರೋಗ್ಯವಾಗಿದ್ದೀರಾ? ಓ ನಡಿ ಅಮ್ಮ. ಚಂದ್ರ ಬಂದ್ಲು. ಅವಳು ಅವಳ ಫ್ರೆಂಡ್ ಇಂದ್ರ ಮೇಲೆ ಠಿಕಾಣಿ ಹಾಕ್ಬಿಟ್ಟಿದ್ಲು. ಪರೀಕ್ಷೆಯಲ್ಲಿ ಹ್ಯಾಗ್ ಮಾಡ್ದಮ್ಮ? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತಾಳೆ. ಇವಳು ನನ್ನ ಮಗಳು. ಅದು ಗೊತ್ತಿದೆಯಲ್ಲ ರಾಜ, ಬಿ ಎಸ್ ಸಿ ಫೇಲ್ ಆದ ತಕ್ಷಣ ನನ್ ಮಗನಾಗ್ಬಿಟ್ಟ, ಚಂದ್ರ ಎಂ ಎಸ್ ಸಿ ಮುಗಿಸಿದ ತಕ್ಷಣ ನಿಮ್ಮ ಮಗಳಾಗ್ಬಿಟ್ಲು. ಈ ಪರೀಕ್ಷೆ ಯಾವ ಮಹಾ ಲೆಕ್ಕ? ಜೀವನ ಅನ್ನೋ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಬೇಕು. ಹೌದಪ್ಪ, ಕಾಲೇಜ್ನಲ್ಲಿ ಪ್ರತಿ ವರ್ಷ ಢುಮ್ಕಿ ಹೊಡಿಯೋರು ವೇದಾಂತವೇ ಇಷ್ಟು. ನೀನ್ ಅವ್ರ ಮತ್ ಮನಸ್ಸಿಗೆ ಹಚ್ಕೋಬೇಡಪ್ಪ. ನೋಡಿದ್ರೆ ಡ್ಯಾಡಿ, ತಾಯಿ ಮಗ ಸೇರ್ಬಿಟ್ರು. ನೀನು ನನ್ ಮಗಳ ಕಣಮ್ಮ. ತಟ್ಟೆ ಹಾಕೋದ್ರೊಳಗೆ ಸ್ನಾನ ಮುಗಿಸ್ಕೊಂಡ. ಸರಿ ಕಣ, ನಾನು ಸ್ವಲ್ಪ ತೋಟದ ಕಡೆ ಹೋಗ್ಬರ್ತೀನಿ. ಅಲ್ಲಿ ಹಾಕಯ್ಯಾ. ನೋಡ್ತೀಯ ರಾಜನ, ಎಷ್ಟು ನಾಟಿಸ್ಟಿಕ್ ಆಗಿದೆ ಅಂತ. ಇದನ್ನ ಪೇಂಟ್ ಮಾಡಿ ಡ್ರಾಯಿಂಗ್ ರೂಮ್ ನಲ್ಲಿ ಇಟ್ಟರೆ ಚೆನ್ನಾಗಿ. ಒಂದು ಕೊಂಬೆ ಒಂದು ರೆಂಬೆ ಕಣ್ಣಿಗೆ ಬೀಳೋ ಆಗಿಲ್ಲ ರಾಜಣ್ಣ. ಇದು ಪೇಂಟ್ ಮಾಡ್ಲ, ವಾರ್ನಿಶ್ ಹೊಡಿಲ. ನಮಸ್ಕಾರ ಚಿಕ್ಕದೇಣಿ. ನಮಸ್ಕಾರ ಮಿಸ್ರೆ, ಏನ್ ಸಮಾಚಾರ? ಏನಿಲ್ಲ, ಒಂದ್ ಚಿರತೆ ಬಂದು ಆಗಾಗೆ ಕುರಿ ಕೋಳಿಗಳನ್ನ ಹಿಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ ಕೂಲಿರಂತೂ ತುಂಬಾ ಹೆದರ್ಕೊಳ್ತಾ ಇರ್ತಾರೆ. ನಾನು ಏನ್ ಮಾಡ್ಬೇಕು ಅನ್ನೋದು ಇದಕ್ಕೆ ತೋರಿಸ್ತಾ ಇಲ್ಲ. ನೀವೇನು ಯೋಚನೆ ಮಾಡಿ ಮೇಸ್ತ್ರಿ, ಈ ಸಾರಿ ಆದ್ರೂ ಹುಟ್ಟಿಲ್ದಾಗ ಮಾಡ್ಬಿಡ್ತೀನಿ. ಆಯ್ತು ರಾಜಣ್ಣ, ಪೇಟೆಗೆ ಹೊರಡ್ತಾ ಇದೀಯಾ? ಹೌದು. ನಾನು ಬರ್ತೀನಿ. ಓಕೆ, ನಿನ್ನಂತ ಎಕ್ಸ್ಪರ್ಟ್ ಜೊತೆಲಿ ಇದ್ರೆ ಎಫರ್ಟ್ಲೆಸ್ ಆಗಿ ಚಿರತೆ ನೋಡಿಬಹುದು. ಬಾ, ಬರ್ತೀನಿ ಮಿಸ್ ಶಂಕರ್ ನಾಯರ್. ಆಯ್ತು, ನಮಸ್ಕಾರ ಚಿಕ್ಕಣೆ. ಬರ್ತೀನಿ. ನಮಸ್ಕಾರ ಅಮ್ಮ ಅವರೇ. ಏನ್ ನೋಡ್ತಾ ಇದ್ದೀರೋ? ಅರೆ, ಯಾಕೆ ಯಾಕೆ ಮಾಡ್ತಾ ಇದೀಯಾ? ಮಾತಾಡಲ್ವೇನು? ನಂಗೆ ಕನ್ನಡನೇ ಬರಲ್ಲ, ಹೇಗ್ ಮಾತಾಡೋದು ಹೇಳಿ? ಯಾರು ಹಾಗಂದಿದ್ದು? ನಿನ್ನೆ ಯಾವನೊಬ್ಬ ಮುಟ್ಟಳ ಕಾನಲ್ಲಿ ಹೋಗ್ತಾ ಇದ್ದನ್ ಹೇಳ್ದ. ಅಂದ್ಹಾಗೆ ನಿನ್ನೆ ಕಾನಲ್ಲಿ ಹೋಗ್ತಾ ಇದ್ದದ್ ನೀವೇ ಅಲ್ಲ? ಯಾಕೆ ಕಾತ್ಯಾಯಿನಿ, ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ತಮಾಷೆ ಮಾಡ್ತೀಯನು? ತಮಾಷೆನಾ? ಎಲ್ಲಾದ್ರೂ ಉಂಟಾ? ನಿಮ್ಮಂತ ಎರಡ್ ತಲೆ ಹತ್ರ ಯಾರೀ ತಮಾಷೆ ಮಾಡ್ತಾರೆ? ನೋಡು ಡಾರ್ಲಿ, ನೋಡು, ನಿನ್ನೆ ಕಾರಲ್ಲಿ ನನ್ ತಂಗಿ ಇದ್ಲು, ಅವಳು ನೀರ್ನಲ್ಲೂ ಮೀನ್ ನೆಜ್ಜೆ ಹಿಡಿತಾಳೆ, ಅದಕ್ಕೋಸ್ಕರ ಅಂತ ನಾಟಕ ಆಡ್ಬೇಕಾಯ್ತು. ಕ್ಷಮಿಸ್ಬೋ ರಾಜ, ನಿಮ್ಮನ್ನೇ ನಂಬಿದ್ದೀನಿ. ಕೊನೆವರೆಗೂ ನನ್ ಕೈ ಹಿಡಿತೀರೋ ಅಥವಾ ಹೀಗೆ ನಾಟಕ ಆಡಿ? ಇನ್ಮೇಲೆ ಅಂತ ಅನುಮಾನದ ಮಾತು ಈ ತೊಟ್ಟಿಲಿಂದ ಬರ್ದಾಗ ನೋಡ್ಕೋತೀನಿ. ನನ್ನ ನಂಬು. ನಿಜವಾಗ್ಲು? ಖಂಡಿತವಾಗ್ಲು. ನಡೀತೀನಿ. ಹಾಳಾದ್ದು ಈ ಚಿರತೆ, ಇವತ್ತು ಬರೀ ಕಾಯೋದ್ರಲ್ಲಿ ಆಗುತ್ತೇನೋ. ಅವಸರ ಪಡ್ಬೇಡ, ಅದು ನೀರ್ ಕುಡಿಯಕ್ ಬಂದೇ ಬರ್ಬೇಕು. ಅಲ್ಲೇನೋ ಬರ್ತಾ ಇದ್ದಾಗಿದ್ಯಲ್ಲ, ಚಿರತೆನೆ ಇರ್ಬೇಕು. ಏನ್ ಮಾಡು? ಹೌದು.
ಇವನು ಯಾಕೆ ಇಲ್ಲಿಗೆ ಬಂದ? ರಚನ ನೀನು ಹೋಗಿ ನೀರು ತಗೊಂಬಾ, ಬೇಗ ಹೋಗು. ಇವ್ರಿಗೆ ಏನಾಗದಾಗೆ ನೋಡ್ಕೋಪ್ಪ. ಅಯ್ಯೋ ಎಲ್ಲಿ ಹೋದ ಈ ರಾಜಣ್ಣ? ಗೋಪು ನೀವ್ಯಾಕೆ ದಾರಿಯಲ್ಲಿ ಬಂದ್ರಿ? ರಾಜಣ್ಣ ರಾಜಣ್ಣ ಏನಿಲ್ಲಪ್ಪ, ನಿಮ್ ಮನೆಗ್ ಬಂದೆ. ನಿಮ್ ತಂದೆಯವ್ರು ಹೇಳಿದ್ರು ನೀವು ಶಿಕಾರಿಗೆ ಹೋಗಿದ್ದೀರಾ ಅಂತ ಹುಡ್ಕೊಂಡು ಬಂದೆ. ಊರಿಗೆ ಬರೋರು ಒಂದ್ ಕಾಗದ ಹಾಕೋದ್ ಬೇಡ? ಇದೇನು ಹಾಕಿ ಮ್ಯಾಚ ಹೇಳಿ ಕಿಡಿಗೋಲು ಹೊಡಿಯೋಕೆ? ಈ ಸರ್ಪ್ರೈಸ್ ಕೊಟ್ಟಿದ್ರಿಂದ ತಾನೇ ಇಂಥ ಥ್ರಿಲ್ ಸಿಕ್ಕಿದ್ದು. ಹಾಳಾಯ್ತು ನಿಮ್ ಥ್ರಿಲ್, ನನ್ನ ಜೀವನೇ ಹೊರಟೋಗಿತ್ತು. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ನೀನೇನ್ ಯೋಚನೆ ಮಾಡಬೇಡ ಚಂದ್ರ, ಅವನಿಗೆ ಸಾವಿರ ಗುಂಡೋದ್ರು ಏನೂ ಆಗಲ್ಲ. ಈಗ ಹೇಗಿದ್ರು ಬಂದಿದ್ದಾನಲ್ಲ, 15 ದಿನ ಜಾಲಿಯಾಗಿರ್ಬೋದು. ನಾನೆಲ್ಲಿರ್ತೇನಪ್ಪ, ನಾಳೆ ಬೆಳಿಗ್ಗೆ ನಾನು ಹೊರಟು ಹೋಗ್ಬೇಕು. ಯಾಕೆ? ನಾಡಿದ್ದು ಬೆಳಿಗ್ಗೆ ಒಂದು ಕೆಲಸಕ್ಕೆ ನನ್ನ ಇಂಟರ್ವ್ಯೂ ಕರೆದಿದ್ದಾರೆ. ಬೇರೆ ಯಾವ ಕ್ವಾಲಿಫಿಕೇಶನ್ಸ್ ಇಲ್ಲದೆ ಇದ್ರು ಹಾಕಿ ಪ್ಲೇಯರ್ ಅಂತ. ಹೋಗಿ ಲಕ್ ಟ್ರೈ ಮಾಡ್ತೇನೆ ಅಷ್ಟೇ. ಅಲ್ಲ ಮಿಸ್, ನಿಮ್ ಕೆನ್ನೆ ಏನು ಕೆಂಪಾಗ್ಬಿಟ್ಟಿದೆ? ಒಂದು ಕಾರ್ಡ್ ಕರಡಿ ಪರಿಚಿ ಬಿಡ್ತ. ಕೋಪಿ ನೀನ್ ಇತ್ತು ಅಂತಂದ್ರೆ ನನಗೆ ಗೊತ್ತೋಗೋದೇ ಗೊತ್ತಾಗೋದಿಲ್ಲಪ್ಪ. ತುಂಬಾ ಚೆನ್ನಾಗಿ ಮಾತಾಡ್ತಿ. ಬಂಡವಾಳ ತುಂಬಿರೋ ಆವತ್ತ ಹಾಕಿ ಮ್ಯಾಚ್ ನಲ್ಲಿ ಮಿಂಚಿನ ಹಾಗೆ ಓಡೋ ನಿನ್ನ ಕಾಲುಗಳು ನಿನ್ ಬಂಡವಾಳ ಅನ್ಲಿಲ್ಲ ನೀನು? ಇನ್ನೊಂದಿನ ಇಂಟರ್ ಕೊಲಿಜಿಯೇಟ್ ಮ್ಯಾಚ್ ನಲ್ಲಿ ಪಾರು, ಪುಷ್ಪ, ಪದ್ಮ, ಪಂಕಜ, ಪ್ರಿಯಾ ಎಲ್ಲಾ ಹುಡುಗರ ಎದುರಿಗೆ ಗೋಪು ಅಟ್ರಾಕ್ಟಿವ್ ಆಗಿರೋ ನಿನ್ನ ಕಣ್ಣುಗಳೇ ನಿನ್ ಬಂಡವಾಳ ಅನ್ಲಿಲ್ಲ ನೀನು? ಯಾಕಿವನು ಈಗ ಮಂಕ ಕುತ್ಕೊಂಡ್ ಬಿಟ್ಟಲ್ಲ ಮಾವ. ನೀವೇನ್ ನೋಡ್ತೀರಿ? ನಿಮ್ಮನ್ನೆಲ್ಲ ಕೂಗಿದ್ದು ನಿಮ್ ತಂದೆಯವ್ರನ್ನ ಕೂಗಿದ್ದು ಮಾವ ಅಂತ. ಮತ್ತೆ ಇಂಥ ಚಿರುಡಿ ನಾನು ಜನ್ಮದಲ್ಲೇ ತಿಂದಿಲ್ಲ. ನಿಮ್ಮ ಕೈ ಚಳಕಕ್ಕೆ ಗೋಲ್ಡ್ ಮೆಡಲ್ ಕೊಡ್ಬೇಕು ಅಲ್ವೇ ಮಾವ? ಕರೆಕ್ಟ್. ಯಾಕೆ ಮಿಸ್ ಮೆಚ್ ಬಿದ್ರಿ? ಅನ್ನದಲ್ಲಿ ಕಲ್ಲು ಸಿಕ್ಬಿಡ್ತು. ಅಕ್ಕಿನ ಅಷ್ಟು ಚೆನ್ನಾಗಿ ಮಾಡಿಸಿದೀನಿ, ಯಾರಿಗೂ ಸಿಗದಿರೋ ಕಲ್ಲು ನಿನಗೆ ಮಾತ್ರ ಹೇಗೆ ಸಿಕ್ತು ಚಂದ್ರ? ದಬಾಯ್ಸತ್ತೆ ದಬಾಯ್ಸಿ. ಏನ್ ರಮೇಶ್, ನಮ್ಮ ಅತ್ತೆ ಅಡುಗೆ ಕೊಂಗ್ ಕೊಡ್ತೀರಾ? ಇದಕ್ಕಿಂತ ಅಚ್ಚಕಡನ್ನೇ ಮಾಡ್ತೀರೇನ್? ಸ್ವಲ್ಪ ಸುಮ್ಮನೆ ಇಟ್ಟಿನ ನೀವು. ಯಾಕೆ ಸುಮ್ಮನೆ ಇರ್ಬೇಕು? ಗೋಪಿ ಎಷ್ಟು ತಮಾಷೆಯಾಗಿ ಮಾತಾಡ್ತಾ ಇದ್ದಾನೆ. ಸ್ವಲ್ಪ ನೀವು ಮುಂದುವರ್ಸಪ್ಪ. ನಿಮ್ಮ ಮಾತು ನೀರ್ತಿನ ಮಾವ, ಮನೆಗೆ ಹಿರಿಯರೇ ಪರ್ಮಿಷನ್ ಕೊಟ್ಮೇಲೆ ಮುಗೀತು. ಡ್ಯಾಡಿ ನಂಗೆ ಹೊಟ್ಟೆ ತುಂಬಿಡ್ತಾವ. ಸುಳ್ಳು ಸುಳ್ಳು, ಹೊಟ್ಟೆ ತುಂಬಿದ್ರೆ ಈಗ ಓಡೋವಾಗ ಆಗತ್ತಾ? ಹಾ
ನಾನು ಊರಿಗೆ ಹೋಗಿ ಬರ್ತೀನಿ ಮಾವ. ಯಾಕಪ್ಪ ಆಗಲೇ ನಮ್ಮ ಮನೆ ಬೇಸರ ಆದ ಎಲ್ಲಾದರೂ ಉಂಟೆ ಮಾವ. ಬೆಳದಿಂಗಳ ಅರಮನೆಯಲ್ಲಿ ಬೇಜಾರಾಗೋದುಂಟೆ. ಬೆಳದಿಂಗಳ ಅರಮನೆ ಮತ್ತೆ ಹುಣ್ಣಿಮೆ ಚಂದ್ರನ ಹಿಡಿದಿಟ್ಕೊಂಡು ಬಿಟ್ಟಿದ್ದೀರಲ್ಲ ಈ ನಿಮ್ಮ ಮನೆಯಲ್ಲಿ. ನಿಜ ಗೋಪಿ, ನಮ್ಮ ಚಂದ್ರ ನಗನಗುತ್ತ ಮನೆ ತುಂಬಾ ಓಡಾಡ್ಕೊಂಡಿದ್ರೆ ಬೆಳದಿಂಗಳೇ ಮನೆ ತುಂಬಾ ತುಂಬದಾಗಿರುತ್ತೆ. ಇವತ್ತಲ್ಲ ನಾಳೆ ಅವಳನ್ನ ಗಂಡನ ಮನೆ ಕಳಿಸಬೇಕು ಅಂತ ಅನ್ನೋದನ್ನ ನೆನೆಸಿಕೊಂಡಾಗ ಹೃದಯನೇ ಹಾರೋಗುತ್ತಪ್ಪ. ಅದಕ್ಕೇನು ಯೋಚನೆ ಮಾವ, ಮನೆಯಲ್ಲೇನೇ ತಂದ್ರಾಯ್ತು, ಇಲ್ಲೇ ಬಿದ್ದಿರ್ತಾನೆ. ಅಂತ ಹುಡುಗ ಸಿಗಬೇಕಲ್ಲಪ್ಪ. ಹುಡುಗ ತಾನೆ ಗೋಪು, ಬಸ್ ಟೈಮ್ ಆಯ್ತು. ಅಯ್ಯೋ ಹೌದಲ್ಲ ಮಾವ, ಹೋಗ್ಬಿಟ್ಟು ಬರ್ತೇನೆ ಮಾವ. ಹೋಗ್ಬಿಡು ಬಾ. ಏ ರಾಜಾ, ಕಾರ್ ತಗೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಅವ್ರು ಬಿಟ್ಟು ಬರ. ಬೇಡ ಮಾವ, ನಡ್ಕೊಂಡೆ ಹೋಗೋಣ. ಏನ್ ರಾಜಾ? ಓಕೆ ಬರ್ತೀನಿ ಮಿಸ್ ಚಂದ್ರ, ಬರ್ತೀನಿ ಮಾವ. ಆಗಾಗ ಬರ್ತಾ ಇರೋ. ಬಾಯ್ ಬಾಯ್ ಮಿಸ್ ಚಂದ್ರ. ನಾನು ಅಲ್ಲಿವರೆಗೆ ಹೋಗ್ಬಿಟ್ ಬರ್ಲ. ಹೋಗ್ಬಿಟ್ ಬಾ. ರಾಜಾ ರಾಜಾ ಸ್ವಲ್ಪ ಹಿಡಿ. ತಾತ, ಓ ತಾತ, ಇದೇನು ಎಲ್ಲ ನೀವೇ ಹೊತ್ಕೊಂಡು ಹೋಗ್ತಾ ಇದ್ದೀರಲ್ಲ? ಏನ್ ಮಾಡ್ಲಪ್ಪ, ನನ್ ಸಹಾಯಕ್ಕೆ ಯಾರು ಬರ್ತಾರೆ? ಏನು, ಯಾವಾಗ ಬಂದ್ರಿ? ನಾನೇ, ಒಂದ್ ವಾರ ಆಯ್ತು. ಇದೇವರೆಗೆ ಬಂದಿದ್ರಾ? ಬಂದ ಕೆಲಸ ಆಯ್ತಾ? ಆಯ್ತಾ. ನಾನು ನಿಮ್ ಜೊತೆ ನಿಮ್ಮೂರಿಗೆ ಹೊರಟಿದ್ದೀನಿ, ಹೋಗೋಣ ಬನ್ನಿ. ರಾಜನ ಅವ್ರು ಗೋಪು ತಾತನ? ಅವನು ಕರೆಯೋದೆಲ್ಲ ನಿಜ ಆಗ್ಬಿಟ್ರೆ ಈ ಊರಲ್ಲಿ ಇರೋರೆಲ್ಲ ಅವನ ಅಜ್ಜಿ ತಾತಂದ್ರೆ, ಹೋಗಿ ಬರೋರೆಲ್ಲ ಅವನ ಅಣ್ಣ ತಂಗಿರೆ. ಕಂಡಕ್ಟರ್ ಸಾಹೇಬ್ರೆ, ಇದನ್ ಸ್ವಲ್ಪ ಮೇಲಕ್ ಹಾಕ್ಬಿಡೆ, ಹುಷಾರಾಗಿ. ಆಯ್ತಾಯ್ತು. ನಮ್ ತಾತಂದಿದ್ದು ಆಯ್ತು. ಮೆತ್ತಗೆ ಕೈಯಲ್ಲಾದ್ರೂ ಉಳ್ಕ ಬಿಟ್ಟಿತ್ತು. ತಾತ, ನೀವ್ ಒಳಗೋಗಿ ಬಸ್ ನಲ್ಲಿ ಕುತ್ಕೊಂಡ್ ಬಿಡಿ. ಸರಿ ಸರಿ. ನಾನೀಗ ಬಂದ. ಹಾಗೆ ಹೋಗಿತ್ತೇನಪ್ಪ. ಬೇಡಮ್ಮ, ಅಳ್ ಬೇಡಮ್ಮ, ಬೇಡಮ್ಮ. ಬಿಡೋ ಬಿಡೋ ರಾಜ, ಬಿಡೋ ನೋಡು ರಾಜ. ಬಿಟ್ ಬಿಡು ರಾಜಣ್ಣ ಅವ್ರನ್ನ, ಅವ್ರಿಗೆ ಯಾಕೆ ಸುಮ್ಮನೆ ತೊಂದ್ರೆ ಬಿಟ್ರೆ? ಏನ್ ಮಾಡ್ತಾನೆ ಗೊತ್ತಾ ಇವನು? ಅಲ್ಲೊಂದ್ ಮಗು ಹೊಲ್ತಿದೆ ನೋಡಿ, ಈಗ ಬಸ್ ಮಿಸ್ ಆಗೋದನ್ನ ನೋಡದೆ ಅದನ್ನ ಸಮಾಧಾನ ಮಾಡ್ಕೊಂಡು ಕೂತ್ಕೋತಾನ ಅಲ್ವೇನ? ಹೋಗಲ್ಲ ರಾಜ, ಹೋಗಲ್ಲ. ಆಗ ಬಾ ದಾರಿಗೆ. ಓ ಬಸ್ ಹೊರಡ್ತು ರಾಜ, ನಾನ್ ಬರ್ತೀನಿ. ಮಿಸ್ ಚಂದ್ರ, ನಿಮ್ಮನ್ನ ಬಹಳ ಮಿಸ್ ಮಾಡ್ಕೋತೀನಿ ನಾನು. ಈ ಬಡವನ್ನ ಮರಿಬೇಡಿ. ಏ ಫೂಲ್, ವಾರಕ್ಕೆ ಒಂದು ಸಲ ಆದ್ರೂ ನಿಮ್ ಸಿಸ್ಟರ್ಗೆ ನನ್ನ ನ್ಯಾಪ್ಸ. ಬರ್ತೀನಿ ಬರ್ತೀನಿ. ಹೋಗ್ತಾ ಇರೋ, ಬಂದ್ಬಿಡ್ತೀನಿ. ಸೀತಮ್ಮ ಬುದ್ಧಿ ಬಾಯಿಲಿ. ಈ ಕಾಗದನ ಯಾರಿಗೂ ಗೊತ್ತಾಗದ ಖಾತೆಯನ್ನು ಕೊಟ್ಬಿಡು. ಸರಿ ಬುದ್ಧಿ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನೀನ್ ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ ನನಗೆ ಗೊತ್ತು. ಗೋಪಿ ನಮ್ ಕಾಲೇಜಿನ ರೋಮಿಯೋ, ಬಣ್ಣದ ಚಿಟ್ಟೆ, ಹೂವಿಂದ ಹೂ ಹಾರೋದೇ ಅವನ ಕೆಲಸ. ಅರುಳು ಹುರಿದಾಗ ಮಾತಾಡ್ತಾನೆ ಅಂತ ಮರುಳಾದ್ರೆ ದೇವ್ರೇ ಗೊತ್ತು. ಇದ್ರ ಮೇಲೆ ನಿನ್ನಿಷ್ಟ. ಈ ರಸ್ತೆ ಎಲ್ಲಿ ಹೋಗುತ್ತೆ ಸ್ವಾಮಿ ಅಂದ್ರೆ, ಎಲ್ಲೂ ಇಲ್ಲಪ್ಪ, ಇಲ್ಲೇ ಬಿದ್ದಿರುತ್ತೆ ಅಣ್ಣ. ಗುಡ್ ಜೋಕ್. ಜೋಕ್ ನನ್ನಲ್ಲ ಅನ್ನಿ, ನಾ ಕಸ್ತೂರಿ ಅವರದ್ದು. ಏನು ಇದು? ಹೋದ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿರಿ ಅಂತ ಮತ್ತೆ ಬಂದ್ಬಿಟ್ಟಲ್ಲ. ಏನ್ ಮಾಡ್ಲಿ ಮರಿ, ಅರ್ಧ ಬರ್ಲಾಂಗ್ ಹೋಗೋದೊಳಗೆ ಬಸ್ ಹೋಗಿ ಫುಸ್ ಆಯ್ತು. ರಿಪೇರಿಗೆ ಅರ್ಧ ದಿನ ಆಗುತ್ತೆ ಅಂತ ಹೋಗೋದೊಳಗೆ ಇಂಟರ್ವ್ಯೂ ಮುಗ್ದೋಗಿರುತ್ತೆ. ಹೋಗಿ ಏನ್ ಪ್ರಯೋಜನ ಅಂತ ಬಂದ್ಬಿಟ್ಟೆ. ಯಾವ ದಾರಿಲಿ ಬಂದೆ? ನೀವು ಬರದೇ ಇರೋ ದಾರಿಲಿ. ಸರಿ, ನೀವೆಲ್ಲ ಮಾತಾಡ್ಕೊಂಡಿದ್ರಿ, ನಾನು ತೋಟದ ಕೆಲಸ ಸ್ವಲ್ಪ ನೋಡ್ಕೊಂಡು ಊಟದ ಹೊತ್ತಿಗೆ ಕರೆಕ್ಟಾಗಿ ಹಾಜರಾಗಿ ಬಿಡ್ತೀನಿ. ಸರಿ ಮಾ.
ಬಾಬಾ ರೂಮ್ಗೆ ಹೋಗೋಣ ಬಂದ್ರೆ ವರ್ಷಲ್ಲಾ ಮಿಸ್ ಕೆಟ್ಟಿದ್ದು ಕೆಟ್ಟಿದ್ದು ನನ್ನ ಮನಸ್ಸು ಡಲ್ಲಾಗಿದೆ ನಿಮ್ಮ ಮುಖ ನೋಡಿ ಜಲ್ಲಿಸ್ತು ಹಂಗಿಲ್ಲಿ ಓಡ್ ಬಂದ್ಬಿಟ್ಟೆ ಈಗ ನೀವು ಕತ್ತ ಹಿಡಿದು ತಳ್ಳೋವರೆಗೂ ನಾನು ಹೋಗಲ್ಲ ಅದನ್ನೇ ಮಾಡ್ತಾ ಇದ್ದೀನಿ ಹೋಗಿ ಯು ನಾಚಿ ಏನು ಇಲ್ಲಿ ಬಂದು ಸುಮ್ಮನೆ ನಿಂತ್ಬಿಟ್ರೆ ಅಡುಗೆ ಮನೆಯಲ್ಲಿ ಅತ್ತೆ ಒಬ್ಬರೇ ಕಷ್ಟ ಪಡ್ತಾ ಇದ್ದಾರೆ ಬನ್ನಿ ಅವ್ರಿಗೆ ಸಹಾಯ ಮಾಡಿ ನೀವೇನಾದ್ರೂ ಹೇಳ್ಬೇಕಾಗಿಲ್ಲ ನಂಗೆ ಗೊತ್ತು ಹೋಗಿ ಕರೆದ್ರ ನೀವ್ ಹೋಗ್ತೀರೋ ಇಲ್ವೋ ಬರಬಹುದೇ ಮೇಡಮ್ ಬಂದಾದ್ಮೇಲೆ ಕೇಳೋದೇನು ನನ್ನೊಂದು ಸ್ವಭಾವ ನೋಡಿ ಮನಸ್ಸಿಗೆ ಅನ್ಸಿದ್ದನ್ನ ಮೊದಲು ಮಾಡ್ಬಿಡ್ತೀನಿ ಆಮೇಲೆ ಪರ್ಮಿಷನ್ ಗಿರ್ಮಿಷನ್ ಅದು ಇದು ಎಲ್ಲ ಹಾಗಾದ್ರೆ ಬಹಳ ಡೇಂಜರ್ ಮನುಷ್ಯರು ನೀವು ನಾನೇನು ಡೇಂಜರ್ ಮನುಷ್ಯನಲ್ಲ ಹೆಂಗಸರು ಪಾಲಿಗೆ ಎಳೆ ಮಗು ಮಕ್ಕಳನ್ನ ಆಡಿಸೋ ಅಭ್ಯಾಸವಿಲ್ಲ ನನಗೆ ಮೊದಲು ನೀವು ಇಲ್ಲಿಂದ ಹೊರಡಿ ಏನು ಮಿಸ್ ತೀರಾ ಲಿಟ್ರಲ್ ಸೆನ್ಸ್ಗೆ ಹೋಗ್ಬಿಡ್ತೀರಲ್ಲ ನೀವು ನಾನೊಂದಿದ್ದು ಮಗುವಿನಂತ ಸ್ವಭಾವ ನಂದು ಅಂತ ಪಾಪ 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 ಬಾಯಿಲಿ ಬೆರಳಿಟ್ರೆ ಕಚ್ಚೋಕ್ಕೂ ಬರಲ್ಲ ಅಲ್ಲ ನೋಡಿ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬಲೇ ಮಾತಿನ ಮಲ್ಲ ಕಂಡ್ರಿ ನೀವು ಶಿವನ ಬುಡ್ಬುಡಿಕೆನೇ ಉರುಳ್ಕೊಂಡು ಬಂದಿರ್ಬೇಕು ಈ ಮಲ್ಲೊಂದೊಂದು ರಿಕ್ವೆಸ್ಟ್ ಬೇಗ ಹೇಳಿ ಜಾಗ ಖಾಲಿ ಮಾಡಿ ಗಾಬರಿ ಆಗ್ಬೇಡಿ ಸುಲಭವಾದ್ದೆ ಇವತ್ತು ನಂಗೆ ಯಾಕೋ ಭೇಟಿ ಆಡ್ಬೇಕು ಅಂತ ಅನ್ನಿಸ್ತೆ ಕಂಪನಿ ಕೊಡ್ತೀರಾ ನನಗೆ ಇಂಟ್ರೆಸ್ಟ್ ಇಲ್ವಲ್ಲ ಆದ್ರೆ ನನಗೆ ನಿಮ್ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ ನೀವು ಬರ್ತೀರೋ ಇಲ್ವೋ ನಾನು ಬರಲ್ಲ ನೀವು ಬರೋಲ್ಲ ಅಂದ್ರೆ ನಾನು ಇಲ್ಲಿಂದ ಕೆಳಗ್ ಬಿದ್ದು ಹರಹರ ಅಂತೀನಿ ಅಷ್ಟ್ ಮಾಡ್ರಿ ನಾನು ನಿಜಕ್ಕೂ ಬಿದ್ದು ಹೋಗ್ತೀನಿ ದೇವ್ರಾಣಿಗೂ ಬಿದ್ ಬಿಡ್ರಿ ಆಮೇಲೆ ನೀವು ಅಳ್ಕೊಡುದು ನಾನು ಅಳೋಲ್ಲ ನಾನು ಹೋಗ್ತೀನಿ ಹೋಗ್ರಿ ಬಿದ್ ಬಿಡ್ತೀನಿ ಬೇಡ್ರಿ ಬೇಡಿ ಅಂತ ಈಗಲಾದ್ರು ನಾನು ಅನ್ನೋಲ್ಲ ಬೇಟೆಗೆ ಬರ್ತೀನಿ ಬೇಟೆಗೆ ಬರ್ತೀರಾ ಬರ್ತೀನಿ ಬರ್ತೀರಲ್ಲ ಖಂಡಿತ ಬರ್ತೀನಿ ಖಂಡಿತ ಬರ್ತೀರಲ್ಲ ಬನ್ನಿ ಬೇಡ ಬೇಡ ಅಂತಿದ್ರು ನಿನ್ ತಂಗಿನ ಬೇಟೆ ಕರ್ಕೊಂಡು ಬಂದಿದ್ದು ವೇಸ್ಟ್ ಯಾಕೋ ಒಂದು ಪ್ರಾಣಿ ಆದ್ರೂ ಕಣ್ಣಿಗೆ ಬೀಳ್ಬಿಡುವೆ ಯಾಕೋಪ್ಪ ಬೆಚ್ಚಬಿದ್ದೆ ಏನೋ ಬಿದ್ದಾಗಾಯ್ತು ಏನ್ರಿ ಮಿಸ್ ಈ ಕಾಡಿನಲ್ಲಿ ಜಿಂಕೆಗಳು ಇರತ್ತ ಗೋಪು ಚಂದ್ರ ಒಂದ್ ಕೆಲಸ ಮಾಡಿ ನೀವಿಬ್ರು ಹೀಗ್ ಬನ್ನಿ ನಾನು ಇತ್ ಕಡೆಯಿಂದ ಬರ್ತೀನಿ ಯಾಕೆ ವೈ ವೈ ನಾವೆಲ್ಲ ಒಟ್ಟಿಗೆ ಹೀಗ್ ಮಾತಾಡ್ಕೊಂಡು ಹೋದ್ರೆ ಒಂದು ಪ್ರಾಣಿನೂ ಹತ್ರ ಸುಡಿಯಲ್ಲ ನಾನು ನಿನ್ ಜೊತೆ ಬರ್ತೀನಿ ಬಾ ಬೇಡಮ್ಮ ಗೋಪು ಇಲ್ಲಿ ಹೊಸಬಾ ಅವನ್ ಜೊತೆ ಬಾ ಏನ್ ಕರುಣೇನೋ ಮರೆ ನಿಂಗೆ ನನ್ ಮೇಲೆ ತುಂಬಾ ಥ್ಯಾಂಕ್ಸ್ ಹೋಗ್ಬಿಟ್ ಬಾ ಹುಷಾರೋ ನಡೀರಿ ನಡೀರಿ ಕಲ್ಲು ಹೊಡಿತೀಯಾ ಹೊಡಿತೀನಿ ನೋಡು ಎಕ್ಸ್ಕ್ಯೂಸ್ ಮೀ ಯಾಕೆ ಹಾಗೆ ನೋಡ್ತಾ ಇದ್ದೀರಿ ನನಗೆ ಒಂದೇ ತರ ನೋಡೋಕ್ ಬರೋದು ಒಂದೇ ತರ ಮಾತಾಡೋಕ್ ಬರೋದು ನಿಮ್ಗೆ ಬೇರೆ ತರ ಬಂದ್ರೆ ನಂಗೆ ಹೇಳ್ಕೊಡಿ ಯಾಕೆ ಏನಾಯ್ತು ನಿಮ್ಮ ನಗುವಿನ ಬಾಣ ನನ್ನ ಹೃದಯ ನನ್ನ ನಡುಗಿಸ್ಬಿಡ್ತು ನಡೀರಿ ನಡೀರಿ ಎಲ್ಲಿಗೆ ನಾನು ಬರಲ್ಲ ಅಂದ್ರೂ ಬಲವಂತ ಮಾಡಿ ಹೇಳ್ಕೊಂಡು ಬಂದ್ರಲ್ಲ ಅಲ್ಲಿಗೆ ಅಂದ್ರೆ ಪೇಟೆಗೆ ನೀವು ಆಗ್ಲೇ ಭೇಟಿ ಆಡಿ ಮೃಗಾನ ಹಿಡ್ಕೊಂಡು ಬಿಟ್ಟಿದ್ರಲ್ಲ ಯಾವ್ದಾದ್ರು ಗಂಡು ಮೃಗಗಳು ಬಂದ್ರೆ ಹೀಗೆ ನಗ್ಬೇಡಿ ಗುಂಡು ಹೊಡೆಯೋ ಮೊದ್ಲೇನೆ ನೆಗ್ದು ಬಿದ್ದು ಹೋಗ್ತವೆ ಯಾಕೆ ಗಡಿಯಾರ ನೋಡ್ಕೊಳ್ತಾ ಇದ್ದೀರಲ್ಲ ಕೈಲಿದೆಯಲ್ಲ ಅಂತ ಮದ್ವೆ ಎಷ್ಟು ದಿವಸ ಹೀಗೆ ಇರೋದು ಇಲ್ಲಿ ಸ್ವಲ್ಪ ದಿನ ಮಮ್ಮಿಗೆ ಡ್ಯಾಡಿಗೆ ಒಪ್ಪಿಸ್ಬಿಡ್ತೀನಿ ಆಮೇಲೆ ಜಾಲಿಯಾಗಿರ್ಬೋದು ಕಾತ್ಯ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಇಲ್ಲ ನಿಜವಾಗ್ಲೂ ಚಂದ್ರ ನೋಡು ಇರ್ತೆ ನೋಡು ನೋಡು ಬಾಯ್ ಬಾ ಬಾ
ಒಂದು ಕ್ಯಾಮರಾ ಇದ್ರೆ ಆ ಚಿರತೆ ಫೋಟೋನಾದ್ರೂ ತಗೋತಿದ್ದೆ ಈಗ. ದಿವಸ ಬೆಳಿಗ್ಗೆ ಪೂಜೆ ಮಾಡೋಕ್ರಿ, ದೂರ ದೂರ ಇದ್ದ ನಮ್ಮನ್ನ ಹತ್ರ ಸೇರಿಸಿದ ದೇವರಲ್ಲ ಅದು. ಪರಮಾತ್ಮ ನೀನು ಮಾತ್ರ ದೊಡ್ಡ ಮನಸ್ಸು ಮಾಡಿ ರಾತ್ರಿ ಎಲ್ಲಾ ಇಲ್ಲೇ ಇದ್ಬಿಡು, ನಾವು ಹಾಯಾಗಿ ಇಲ್ಲೇ ಇದ್ಬಿಡ್ತೇವೆ. ಏನಿಲ್ಲ ಏನಿಲ್ಲ, ಹೋಗಿ ನೀವು. ನೀವಿಷ್ಟು ದುಷ್ಟ ಅಂತ ಗೊತ್ತಿದ್ದಿದ್ರೆ ನಾನು ಬೇಟೆಗೆ ಬರ್ತಿರ್ಲಿಲ್ಲ. ನಾನೇನ್ ಮಾಡಿದೆ? ನೀವೇ ಚಿರತೆ ಹೇಳಿದ್ರೆ ನನ್ನನ್ನು ತಪ್ಪೊಂಡು ನನ್ನೇನೇನು ಅಂತಿರಲ್ಲ. ನಾನೇನ್ ಪುಣ್ಯ ಮಾಡಿದ್ರೆ ಇವತ್ತು ಚಿರತೆರಾಯ ನಿನಗೆ ನೂರು 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 ನಮಸ್ಕಾರ. ಎಲ್ಲೋಗ್ತೀರಿ? ಕೈ ಬಿಡ್ರಿ, ಚಿರತೆ ಹೊರಟೋಯ್ತು, ಮರ ಹಿಡಿತಾ. ಪುನಃ ಬಂದ್ರು ಬರಬಹುದು? ಏನ್ ಬರಲ್ಲ, ನೀವು ಹಿಡೀರಿ ಬೇಗ. ಅಯ್ಯೋ, ನನ್ ಕೆಳಗಡೆಯೋಕಾಗಲ್ವಲ್ಲ. ಕಾಲ್ ಮುರ್ಕೊಳ್ಳಿ, ಆಸ್ಪತ್ರೆ ಸೇರ್ಕೊಳ್ಳಿ, ನಿಮ್ಮ ಹಿಂದೆ ಬರ್ತೀನಿ. ಏನಪ್ಪ, ಸ್ವಲ್ಪ ಕೈ ಹಿಡ್ಕೊಳ್ರಿ, ಕನಸ್ಕಾಣ್ರಿ. ಗೋಪು, ಚಂದ್ರ, ಮರ ಹತ್ತಿ ಏನ್ ಮಾಡ್ತಿದ್ರೆ? ಒಂದು ಚಿರತೆ ಬಂದ್ಬಿಡ್ತು ಕಣೋ, ಹೆದ್ರಿ ಮರ ಹತ್ ಬಿಟ್ವಿ. ತಗೊಳ್ಳಿ, ನಮ್ಮನ್ ಬಿಟ್ಬಿಟ್ಟು ಇಷ್ಟೊತ್ತು ಎಲ್ಲ ಹೋಗಿದೆ ರಾಜಣ್ಣ ನೀನು? ನನಗೊಂದು ಜಿಂಕೆ ಸಿಕ್ಕಿತ್ತು, ಅದನ್ನ ಆಟ ಆಡಿದೆ. ನಿನಗೆ ಜಿಂಕೆ, ನನಗೆ ಚಿರತೆ. ನಿನ್ ತಂಗಿ ಮಾಡಿದ ಗಲಾಟೆಗೆ ಚಿರತೆ ಉಳ್ಹೋಯ್ತು. ಹೋಗೋಣ. ಜಿಂಕೆ ಬೆಟ್ಟಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇರುತ್ತೆ ಅದ್ ನನ್ ಗೊತ್ತು. ಚಂದ್ರ, ರಾಜ, ನೀವು ಸ್ವಲ್ಪ ಮುಂದೋಗ್ತಾ ಇರಿ, ನಾನು ಈಗಲೇ ಬಂದೆ. ಏನ್ ಸ್ವಾಮಿ, ನೀವು ನಮ್ ಸರ್ಕಸ್ ಕಂಪನಿ ಯಜಮಾನ್ರು ಬೈತಾನೆ ಇರ್ತಾರೆ, ನೀವು ಏನಯ್ಯ ಅವಸರ ನಿನ್ಗೆ? ನಾನು ನೋಡು ಹೋಗ್ತಾನ ತಗೋ, ಇನ್ನೂ ಹತ್ತು ರೂಪಾಯಿ. ಪರಮಾತ್ಮ ಹೋಗ್ ಬರ್ತೇನೆ, ನಮಸ್ಕಾರ. ಬೈ ದ ಬೈ ಮಿಸ್ಟರ್ ಗೋಪು, ನಾನು ಗಾಬರಿಲಿ ಮರ್ತೇ ಬಿಟ್ಟಿದ್ದೆ. ಆ ಚಿರತೆ ಕತ್ನಲ್ಲಿ ಬೆಲ್ಟ್ ಇದ್ದಾಗಿತ್ತಲ್ಲ, ನೀವು ನೋಡಿದ್ರ? ಹೌದೌದು, ಟೈಟ್ ಪ್ಯಾಂಟ್ಸು ಇತ್ತು, ಕೂಲಿಂಗ್ ಗ್ಲಾಸು ಇತ್ತು. ನಡೀರಿ. ಅದ್ ಸರಿ, ಎಷ್ಟು ಕೊಟ್ರಿ? ಯಾರಿಗೆ? ಅದೇ ಆ ಸರ್ಕಸ್ ಕಂಪ್ನಿಯವರಿಗೆ ಚಿರತೆ ತಂದಿದ್ದಕ್ಕೆ. ರಾಜ, ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಬಾ ಹೋಗೋಣ. ಇಂದ್ರಾ, ಇಂದ್ರಾ. ಏನಮ್ಮ? ಚಂದ್ರಳಿಂದ ಕಾಗದ ಬಂದಿದೆ ಅಮ್ಮ. ಹೌದಾ? ಇಲ್ಲಮ್ಮ, ಸ್ನಾನ ಮಾಡ್ಬಿಟ್ಟು ಅಮ್ಮ ಕೊಡ್ತೇನೆ. ಬೇಡಮ್ಮ, ಈಗ್ಲೇ ಕೊಡಮ್ಮ. ಅಬ್ಬಬ್ಬಬ್ಬ, ಈಗಿನ ಕಾಲ್ ದುಡಿಗ್ರಿಗೆ ಅದೇನ್ ಅವಸರನೋ, ಅದೇನ್ ಅವಸರನೋ. ಒಲವಿನ ಗೆಳತಿ ಇಂದಿರಾ, ಈ ಕಾಗದ ಬರೆಯುವಾಗ ನನ್ನ ಕೈ ಅದೆಷ್ಟು ನಡುಗುತ್ತಿದೆಯೋ. ಆ ದಿನ ಹಾಕಿ ಪಂದ್ಯದಲ್ಲಿ ನೋಡಿದಾಗ್ಲೇ ನನ್ನ ಮನಸ್ಸನ್ನು ಸೆಳೆದ ಗೋಪು ನೆನಪು ಮಾಸುವ ಮೊದಲೇ ಮನೆಗೆ ಬಂದು ಮತ್ತೆಂದೂ ಮರೆಯಲಾರದ ಮುದ್ರೆ ಎತ್ತಿ ಓಡಿ ಹೋದ್ರು. ಓ, ಯು ಆರ್ ರಿಯಲಿ ವೆರಿ ಲಕ್ಕಿ ಚಂದ್ರ. ಬೇಟೆಗೆ ಹೋದಾಗ ಸರ್ಕಸ್ ಕಂಪನಿಯ ಚಿರತೆಯನ್ನು ಕರೆಸಿ ನನ್ನನ್ನು ಹೆದರಿಸಿ ಮರ ಹತ್ತಿಸಿ ಅದೆಷ್ಟು ಚೆಲ್ಲಾಟವಾಡಿದ್ರು. ಬರೆಯಲು ನನಗೆ ನಾಚಿಕೆ. ಎಂಥ ಭಾಗ್ಯಶಾಲಿ ನೀನು ಗೋಪು, ನಿಜವಾಗ್ಲೂ ರಸಿಕ. ನಿಮ್ಮ ಅಣ್ಣನೇ ಇದ್ದಾನೆ, ಶುದ್ಧ ಗುಗ್ಗು. ರಾಜ ಅಂತೆ ರಾಜ, ಹುಣಸೆ ಬೀಜ. ಸಾವಿತ್ರಿ,
ಬಹಳ ದಿವಸದಿಂದ ಒಂದು ವಿಚಾರ ನನ್ನ ತಲೆಗೆ ಬಂದು ಬಂದು ಹೋಗ್ತಾ ಇದೆ. ನಿಂಗ್ ಹೇಳಿದ್ರೆ ನೀ ಏನ್ ಹೇಳ್ತೀಯೋ ಏನೋ. ಏನ್ ಹೇಳಿ? ಕೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಲ್ಲಿತಾ ಇದೀವಲ್ಲ ನಾವು. ಹೀಗ್ ಬಳಸೋದ್ ಬಿಟ್ಟು ನೇರವಾಗಿ ಹೇಳಿ ಅಂದ್ರೆ ಚಂದ್ರನಿಗೆ ಗಂಡು ಹುಡುಕ್ತಾ ಇದೀವಲ್ಲ ನಾವು. ಗೊಬ್ಬು ಯಾಕೆ? ಸದ್ಯ ನೀವು ಬ್ರಹ್ಮ ಆಗ್ಲಿಲ್ವಲ್ಲ. ಯಾಕೆ? ಒಂದ್ ವೇಳೆ ಬ್ರಹ್ಮನೇ ಆಗಿದ್ದಿದ್ರೆ ಆ ಮಂಗನ ಕೈಗೆ ಈ ಮಾಣಿಕ್ಯನು ಕೊಟ್ಟು ಮದುವೆನೂ ಮಾಡಿ ಮುಗಿಸ್ಬಿಡ್ತಾ ಇದ್ರೋ ಏನೋ. ಅಲ್ಲ ರೀ, ಚಂದ್ರನ ನೀವೆಷ್ಟು ಮುದ್ದಾಗಿ ಬೆಳೆಸಿದ್ದೀರಿ ಹೇಳಿ. ನಾನು ಅವಳ ಗಂಡನ ಮನೆಯಲ್ಲಿ ಸುಖವಾಗಿರ್ಬೇಕು ಅಂತ ಎಷ್ಟು ಕನಸು ಕಾಣ್ತಾ ಇದ್ದೀನಿ. ಹೂವಿನ ದಾರಿಯಲ್ಲೂ ಅವಳ ಕೈ ಹಿಡ್ಕೊಂಡು ನಡೆಸೋ ಅಂತ ಗಂಡ ಸಿಗ್ಬೇಕು. ಗೋಪು ಅಂಥ ಗಂಡಲ್ಲ ಅಂತ ಹೇಗೆ ಹೇಳಿ? ಅವನಿಗೇನು ಆಸ್ತಿ ಇದೆ ರೀ? ಏನು ಸ್ವಂತ ಮನೆನೇ, ಜಮೀನೇ, ಹಣನೇ, ಚೆಲ್ ಚೆಲ್ಲಾಗಿ ನಾಲ್ಕು ಮಾತಾಡಿದ್ರೆ ಸಾಕೆ? ಗಂಡ ಹೆಂಡತಿ ಸುಖವಾಗಿರ್ಬೇಕಾರೆ ಹಣ ಮುಖ್ಯ ಅಲ್ಲ ಸಾವಿತ್ರಿ, ಪ್ರೀತಿ. ಈ ಪ್ರೀತಿ ಗೀತಿ ನಾಲ್ಕು ದಿವಸ ಚೆನ್ನ ಅಷ್ಟೇ. ಹಾಗಲ್ಲ ಸಾವಿತ್ರಿ. ಹಾಗೂ ಅಲ್ಲ ಹೀಗೂ ಅಲ್ಲ. ಆ ಯೋಚನೆನೆ ಬಿಟ್ಟು ನೀವು ಊಟ ಮಾಡಿ, ಕೈ ಒಣಗೋಗುತ್ತೆ. ಈ ನೀವಿಲ್ಲಿಗೆ ಯಾಕೆ ಬಂದ್ರಿ? ನಿಮ್ಮನ್ನು ನೋಡಿ ಮಾತನಾಡೋದಿಕ್ಕೆ ಸೆಟ್ಟಾಗೋದಿಲ್ಲ ತಾನೆ? ಏನು ಹೇಳಿ? ಚಂದ್ರ, ಆವತ್ತು ಮೊದಲನೇ ದಿನ ಆಟದ ಮೈದಾನದಲ್ಲಿ ನಿಮ್ಮನ್ನು ನೋಡ್ತಿದ್ದ ಹಾಗೆ ನೀವು ನನ್ನ ಮನಸ್ಸಿನಲ್ಲಿ ನೆನ್ಪಿಟ್ರಿ. ಅದು ನಿಮ್ಗೆ ತಿಳಿಯಲಿ ಅಂತಾನೆ ಸಂಕೋಚ ಬಿಟ್ಟು ಆಗಾಗ ನಿಮ್ಮ ಮನೆಗೆ ಬರ್ತಿರೋದು. ಓ, ಹಾಗಿದ್ರೆ ರಾಜಣ್ಣನ್ ನೋಡಕ್ ನೀವು ಮನೆಗೆ ಬರ್ತಿರ್ಲಿಲ್ವಾ? ಅವನನ್ನು ನೋಡಕ್ ಯಾವ ಮುಟ್ಟಾಳೆ ಇಲ್ಲಿ ಬರ್ತಾನ? ಚಂದ್ರ, ನನ್ನ ಮನಸ್ಸು ಸಮುದ್ರದ ಕಡೆ ಹರಿಯೋ ನದಿ ಹಾಗೆ ನಿಮ್ ಕಡೆ ಬಂದಾಯ್ತು. ಯಾವ ಕಾರಣದಿಂದ ಈಗ ಅದು ಹಿಂದಕ್ಕೆ ಹೋಗಲ್ಲ. ನೀವು ಇದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ. ಅರ್ಥ ಮಾಡ್ಕೊಂಡಿದ್ದೀನಿ ಗೋಪು. ನನ್ನ ಮನಸ್ಸು ನಿಮ್ಮೇಲಿರೋದ್ರಿಂದಲೇ ನೀವು ಮಾಡ್ತಿರೋ ಚೇಷ್ಟೆಗಳನ್ನೆಲ್ಲ ಸಹಿಸ್ಕೊಂಡಿರೋದು, ನಿಮ್ಮ ಹುಡುಗಾಟ ನೋಡಿ ಸಂತೋಷ ಪಡ್ತಿರೋದು. ಆದ್ರೆ ಯಾಕೆ ನಿಲ್ಸಿದ್ರಿ ಹೇಳಿ ಚಂದ್ರ. ನಿಮ್ಮ ಮನಸ್ಸಿನಲ್ಲಿ ಏನಿದ್ರು ನಿಸ್ಸಂಕೋಚವಾಗಿ ಹೇಳಿಬಿಡಿ. ರಾಜಣ್ಣ ಹೇಳ್ತಾ ಇದ್ದ, ನೀವು ಕಾಲೇಜ್ ರೂಮಿಯೋ ಹೂವಿಂದ ಹೂವಿಗೆ ಹಾರು ತುಂಬಿ ಅಂತ. ನನ್ನ ಹುಡುಗಾಟದ ಸ್ವಭಾವ ನಿಮ್ಗೆ ಗೊತ್ತೇ ಇದೆ. ಕಾಲೇಜ್ನಲ್ಲಿ ಎಲ್ಲರ ಹತ್ರನೂ ಸಲುಗೆಯಿಂದ ಮಾತಾಡ್ತಿದ್ದೆ, ಅದಕ್ಕೆ ಎಲ್ಲರೂ ರೂಮಿಯೋ ಅಂತ ಹೆಸರಿಟ್ರು. ಆದರೆ ನಿಮ್ಮನ್ನು ನೋಡಿದ ಮೇಲೆ ಬೇರೆ ಹುಡುಗಿಯರ ಕಡೆ ತಿರುಗಿ ನೋಡೋಕ್ಕೂ ಮನಸ್ಸು ಬರ್ತಾ ಇಲ್ಲ ಚಂದ್ರ. ಗೋಪು, ನಿಮ್ಮ ಮಾತನ್ನ ನಾನು ನಂಬೋದಾ? ಏನು ತಪ್ಪು ಮಾಡಿದ್ರು ಈ ಗೋಪು ಸುಳ್ಳು ಮಾತ್ರ ಹೇಳೋಲ್ಲ ಚಂದ್ರ. ಯಾರ ಮೇಲೆ ಆಣೆ ಮಾಡಿ ಹೇಳಿದ್ರೆ ನಿಮ್ಗೆ ನಂಬಿಕೆ ಬರುತ್ತೆ ಹೇಳಿ. ಈ ಕಾವೇರಿ ತಾಯಿ ಮೇಲೆ ನಿಮಗೆ ನಂಬಿಕೆ ಇದ್ರೆ ಆ ಮಹಾತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀರಿ ಚಂದ್ರ. ಚಂದ್ರ, ಕನಸಲು ನೀನೆ, ಮನಸಲು ನೀನೆ, ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ, ಒಲಿದ ನಿನ್ನ ಬಿಡೆನು ಚಿನ್ನ, ಇನ್ನು ಎಲ್ದೆಲ್ದಿಗೂ ನಿನ್ನನೆಂದೆಲ್ದಿಗೂ, ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ. ಮೌನವು ಚೆನ್ನ, ಮಾತಲು ಚೆನ್ನ, ನಗುವಾಗ
ಎಲ್ಲ ಕಾಡಲು ಚೆನ್ನ ನಿನಗಿಂತ ಯಾರಿಲ್ಲ ಚೆನ್ನ ಅಷ್ಟವಂತರಾಗಿರ್ಬೇಕು ಇಲ್ಲ ಹುಡುಗನಾದ್ರೂ ದೊಡ್ಡ ಕೆಲಸದಲ್ಲಿದ್ದು ಹಣ ಸಂಪಾದನೆ ಮಾಡುವನಾಗಿರ್ಬೇಕು ಅಂತ ಹುಡುಗನ್ನೇ ನೋಡಿ ನನಗನ್ಸುತ್ತೆ ಸಾವಿತ್ರಿ ನಮ್ಮ ನನಗೆ ಗೊತ್ತು ರೀ ನೀವು ಯಾರನ್ನ ಹೇಳ್ತೀರಿ ಅಂತ ಅದಕ್ಕಿಂತ ನಮ್ ರಾಜ ಹೇಳೋ ಹುಡುಗ ಸಾವಿರ ಪಾರು ಆಸ್ತಿ ಕಾರು ಬಂಗ್ಲೆ ಎಲ್ಲ ಇದೆಯಂತೆ ಮಿಲ್ ಮಾಲೀಕರು ಶ್ರೀನಿವಾಸ ರಾಯರ್ ಮಗ ಹರಿ ಆ ಹುಡುಗ ನನಗೂ ಗೊತ್ತಮ್ಮ ನಾನು ವಿಚಾರಿಸ್ತೇನೆ ದೀರ್ಘಾಯುಷ್ಮಾನ್ ಭವ ರೈಟ್ ಬರ್ತೀನಿ ಹಾಗಾಗಿ ಬರ್ತಾ ಇರಪ್ಪ ಆಗ್ಲಿ ಆದರೂ ಒಂದು ಕಾಗದವಿಲ್ಲ ಕನಸಲು ನೀನೆ ಮನಸಲು ನೀನೆ ಎಂದು ಕಾವೇರಿ ತಾಯಿಯ ಮೇಲೆ ಆಣೆ ಇಟ್ಟ ಗೋಪಿ ಎಷ್ಟು ಬೇಕಾದನು ಮರೆತರೇನು ಇಲ್ಲ ಇಲ್ಲ ದೇವರೇ ದಯವಿಟ್ಟು ಈ ನನ್ನ ಕಲ್ಪನೆ ಸುಳ್ಳಾಗಲಿ ನನ್ನ ಆತಂಕ
ಕೇವಲ ಭ್ರಮೆಯಾಗಲಿ. ನಿಮ್ಮಿಂದ ನನ್ನ ಮಾನ ಹೋಯ್ತು, ನಮ್ಮ ಅಣ್ಣನ ಮಗಳು ಬದುಕು ಹಾಳಾಯ್ತು. ಬೆಳಗಾಗಿದ್ ಕೂಡ್ಲೆ ಕಳ್ಳು ಕುಡ್ಕೊಂಡು ಬಂದಿದೀಯಾ? ನಿನ್ನ ಮಾನಕ್ಕೂ ನಿಮ್ಮ ಅಣ್ಣನ ಮಗಳ ಬದುಕು ನನಗೂ ಏನು ಸಂಬಂಧ? ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ನಿಜ, ಆದ್ರೆ ನಿಮ್ ಮಕ್ಕಳು ಚಿಕ್ಕ ಯಜಮಾನಿದಾರಲ್ಲ ಅವರು ಏನ್ ಮಾಡ್ದ ಹೇಳ್ ಕಾತ್ಯಾಯಿ, ನಡೆದಿದ್ದನ್ನೆಲ್ಲ ನಿನ್ನ ಬಾಯಿಂದ್ರೆ ಒಪ್ಸು. ಹೇಳಮ್ಮ ಏನ್ ಮಾಡ್ದ? ದೇವ್ರ ಮುಂದೆ ಪ್ರಮಾಣ ಮಾಡಿ ನೀನೇ ನನ್ನ ಹೆಂಡತಿ ಅಂತ ಹೇಳಿದ್ರು, ರಿಜಿಸ್ಟರ್ ಮದುವೆ ಮಾಡ್ಕೊಳ್ಳೋಣ ಅಂತ ನನ್ನ ನಂಬಿಸಿ ಬೇಡ ಅಂದ್ರು ಬಲವಂತ ಮಾಡಿ ನನ್ನ ಕೇಳಿದ್ರೆ ಯಜಮಾನ್ರೆ, ಕಾತ್ಯಾಯಿನಿಗೆ ಈಗ 3 ತಿಂಗಳು, ನೀವೇ ಇವಳು ಮಾನ ಕಾಪಾಡು. ಯಾಕೆ ಕಾಪಾಡೋದು? ಇಬ್ರಿಗೂ ಮದುವೆ ಮಾಡಿಬಿಟ್ರೆ ನಮ್ಮ ಮರ್ಯಾದೆನು ಉಳಿಯುತ್ತೆ, ನಿಮ್ಮ ಮಗನ ತಪ್ಪು ಮುಚ್ಚೋಗುತ್ತೆ. ಒಂದು ವೇಳೆ ಈ ಮದುವೆಗೆ ನಾನು ಒಪ್ಪದೇ ಇದ್ರೆ ಕೋರ್ಟ್ ಹೋಗ್ತೀನಿ, ನ್ಯಾಯ ಬೇಡ್ತೀನಿ, ನಿಮ್ ಮಗ ಬರೆದಿರೋ ಪತ್ರ ಸಾಕ್ಷಿನ ಒಪ್ಪಿಸ್ತೀನಿ, 10 ಜನರ ಮುಂದೆ ನಿಮ್ಮ ರಾಜ. ಮೇಸ್ತ್ರಿ ಶಂಕರನ್ ನಾಯರ್ ಹೇಳಿದ್ದೆಲ್ಲ ಕೇಳಿದ್ಯಾ? ಈ ಕಾತ್ಯಾಯಿನಿ ಸ್ನೇಹ ಮಾಡಿದ್ದು ನಿಜ ತಾನೆ? ಇಲ್ಲ ಡ್ಯಾಡಿ, ನಾನು ಇವಳು ನೋಡೇ ಇಲ್ಲ. ನೋಡಿ, ನಿಮ್ ನಾನ್ ಬೇಕಿಲ್ದಿದ್ರೆ ಬೇಡ ಅನ್ನಿ, ನೋಡೇ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀರಾ? ಯಾವಳಾದ್ರೂ ಹೆಣ್ಣು ಇಂಥ ಸ್ಥಿತಿಯಲ್ಲಿ ಬಂದು ಸುಳ್ಳು ಹೇಳ್ತಾಳ? ಒಳ್ಳೆ ತಂದೆ ತಾಯಿಗಳು ಹೊಟ್ಟೆ ಹುಟ್ಟಿದ ಮಕ್ಳು ಯಾರು ಈ ರೀತಿ ನಂಬಿಸಿ ಕುತ್ಕೆ ಕೊಯ್ಯೋ? ಆ ಹುಡುಗಿ ಹೇಳಿದ ಮಾತು ಕೇಳ್ದಿರೋ? ನಿನ್ ಮುದ್ದಿನಿಂದಲೇ ಅವನ ಹಾಳಾಗ್ತಾ ಇರೋದು. ಓದಿ ಪಾಸ್ ಮಾಡಿ ಡಿಗ್ರಿ ತಗೊಳ್ಳೋ ಅಂತಂದ್ರೆ ಫೇಲ್ ಆಗಿ ಕೀಚನಾಗಿ ಬೇರೆತಾ ಇದ್ದಾನೆ ಬಡವ. ಏ ನಾಯರ್, ಇವತ್ತಿಂದ ನಂಗೂ ಇವನ್ಗೂ ಯಾವ ಸಂಬಂಧನೂ ಇಲ್ಲ, ಒತ್ತಿ ಹೇಳ್ಕೊಂಡು ಹೇಳ್ತೀನಿ. ಆ ಹುಡುಗಿ ಗಾಳಿ ಕಟ್ಟು ಚಂಡಾಲ. ಹೌದು ಮೇಸ್ತ್ರಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕರ್ಕೊಳ್ಳೋದು. ಇವತ್ತಿನಿಂದ ನನ್ನ ಅವನ ಋಣ ತೀರ್ತು, ನನ್ನ ಆಸ್ತಿಯವರೆಗೂ ಒಂದು ನಯ ಪರಿಸರ ನಿನಗೆ ಕೊಡೋದ್ರ. ಏನು ಕೆಟ್ಟಗಳಿಗೆ ಹೀಗಾಗೋಯ್ತು, ಅದಕ್ಕೋಸ್ಕರ ಹೆತ್ತು ಮಗನ್ನ ಮಗ ಅಲ್ಲ ಅನ್ನಕ್ಕಾಗುತ್ತಾ? ನೀವು ದೊಡ್ಡ ಮನಸ್ಸು ಮಾಡಿದ್ರೆ ನನ್ನ ಮಾನನು ಉಳಿಯುತ್ತೆ, ನಿಮ್ಮ ಘನತಿ ಉಳ್ಕೊಡುತ್ತೆ. ಏನ್ ಮಾಡ್ಬೇಕು ಅಂತ? ನಾನು ಬಡವ, ನನಗೊಂದು 5,000 ರೂಪಾಯಿ ಕೊಟ್ರೆ ಕಾತ್ಯಾಯಿನ ಕಲ್ಲಿಕೋಟಿಗೂ ತಲಚೇರಿಗೂ ಕರ್ಕೊಂಡು ಹೋಗಿ ಭಾರಿ ಎಳ್ಸ್ಕೊಂಡ್ ಬರ್ತೀನಿ, ಆಮೇಲೆ ನಿಧಾನವಾಗಿ ಬೇರೆ ಸಂಬಂಧ ಹುಡುಕ್ಬಹುದು. ಏನಂದೆ? ಆ ಹುಡುಗಿ ಮನನ ರೂಪಾಯಿನ ಅಳಿತೀಯ? ಏನೋ ನಾನು ತಿಳಿದಿದ್ದು ಹೇಳಿದೆ, ಆಗಲ್ಲ ಅಂದ್ರೆ ಇದ್ದೇ ಇದೆ ನಿಮ್ ಹುಡುಗನ ಲವ್ ಲೆಟರ್ನ ಕೋರ್ಟು ಕಚೇರಿ. ಸರಿ ಸರಿ, ಆ ಪತ್ರಗಳೆಲ್ಲ ಎಲ್ಲಿದೆ? ನಮ್ಮನೇಲಿ ಇದೆ. ಒಂದು ಬಿಡದಾಗ ಎಲ್ಲ ತಗೊಂಡು ಬಾ, ದುಡ್ಡು ಕೊಡ್ತೀನಿ. ಸರಿ, ಬದುಕ್ತಿದ್ದಾನೆ? ಹಾ ಬನ್ನಿ ಮಿಸ್ತ್ರಿ, ಕಾಫಿ ತಿಂಡಿ ಎಲ್ಲ ಆಯ್ತಾ? ಆಯ್ತು. ಕಾತೆ ಏನಿಲ್ಲಿ? ಮನೇಲಿದ್ದಾಳೆ. ಮನೇಲಿದ್ದಾಳ? ಇರ್ಲಿ ಬಿಡು, ಕಾಗದ ಪತ್ರ ಎಲ್ಲ ತಂದಿನಪ್ಪ? ತಂದಿದ್ದೀನಿ. ಒಂದು ಬಿಡದಾಗೆ? ಒಂದು ಬಿಡದಾಗ ತಂದಿದ್ದೀನಿ. ಹಾ ಕುಡಿಲಿ. ನಾಚಿಕೆಟ್ಟು ಬಂಡನ್ ತಗೊಂಡು ಬಂದು ಸೊಕ್ಕಿನ ಗೂಳಿ ಆಹಾ, ಕವಿತ್ವ ಬೇರೆ, ಕವಿತ್ವ ಕಾಳಿದಾಸ
ವ್ಯಾಕರಣ ತೀರ್ಥ. ಮುಂದೆ ಇದನ್ನು ತಗೊಂಡು ಬಂದು ಇನ್ನೇನಾಯ್ತಲ್ಲಪ್ಪ ಹೋಗು. ಯಜಮಾನ್ರೆ ಹಣ ಕೊಡ್ಲೇ ಇಲ್ಲ. ಹಣ? ಓಹೋ, ಹಣ ಕೊಡ್ಬೇಕಲ್ಲ. ಹೌದು. ಏ ಕಳ, ಮರಿ ಬಂದ್ರೋ ಇಲ್ಲಿ? ಏನ್ ಬುದ್ಧಿ? ಈ ಕೊರಮನ ಮರ ಕಟ್ಟಿ ಚೆನ್ನಾಗಿ ಪಾಸು ಹೇಳ್ತೀನಿ. ಏನಿದೆಲ್ಲ ಸನ್ಮಾನ ಕಣಪ್ಪ, ನಿಮ್ಮಣ್ಣನ ಮಗಳ ಮಾನಾನ ಮಾರ್ಕೊಳಕ್ ಪ್ರಯತ್ನ ಪಟ್ಟೆ ನೋಡು, ಅದಕ್ಕೆ ನಾನು ನೀಡ್ತಿರೋ ಸತ್ಕಾರ ಕಣಪ್ಪ. ಹೇಳ್ಕೊಂಡೋಗ್ರು ಕಟ್ಟು ಬಿಚ್ಚು ಬಡಿಕೊಂಡ್ರು, ನೀರ್ ಕೇಳಿದ್ರು ಕೊಡಬೇಡಿ. ಹಣವನ್ನು ತಗೊಂಡು ಬಂದು ದೊಡ್ಡ ಬುದ್ಧಿ ರೋಡೆ ಅಂತ ಹೇಳಿದಾರಮ್ಮ. ದೊಡ್ಡ ಬುದ್ಧಿಯವರ ಮಗಳು ನಾನು ಹೇಳ್ತಾ ಇದ್ದೀನಿ, ಮೊದಲು ಬಿಚ್ಚ ಅವ್ರನ್ನ. ಬುದ್ಧಿರಣ್ಣರು ಅಂತಾರಮ್ಮ. ನಿನ್ಗೆ ನಾಲ್ಕು ನಾನೇ ಹೊಡಿತೀನಿ ಅಷ್ಟೇ, ನಡೆಯೋ ಇಲ್ಲಿಂದ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ನನ್ನ ಪ್ರಾಣ ಕಾಪಾಡ್ರಿ ಅಮ್ಮ. ಶಂಕರ ನಾಯ್, ನಮ್ ಡ್ಯಾಡಿಗೆ ಇಷ್ಟೊಂದು ಕೋಪ ಬರ್ಬೇಕಾರೆ ಅಂತ ಕೆಲಸ ಏನ್ರಿ ಮಾಡಿದ್ರಿ? ಏನ್ ಹೇಳಮ್ಮ, ನಮ್ಮ ಅಣ್ಣ ಮಗಳು ಕಾತ್ಕೇಳಿನ, ನಿಮ್ಮಣ್ಣ ನಮ್ ಸೇರಿ ಸ್ನೇಹ ಮಾಡಿ ಕೈ ಬಿಟ್ಬಿಟ್ಟ. ಈಗ ಅವಳಿಗೆ ಹೇಳಿ ವಿಷಯ, ಈಗ ಅವಳು 3 ತಿಂಗಳು. ಈ ವಿಷಯ ಯಜಮಾನ್ರು ಹೇಳಿದಕ್ಕೆ ಅವ್ರು ಕೊಡಿಸಿದ್ದಾರೆ ಈ ಬಹುಮಾನ. ಇಷ್ಟೇ. ಸರಿ, ನೀವಿನ್ನು ಮನೆಗೆ ನಡೀರಿ. ಸರಿ ಅಮ್ಮ. ರಾಜಣ್ಣ, ಮೇಸ್ತ ಶಂಕರನ್ ನಾಯರ್ ಹೇಳಿದ್ದು ನಿಜ ತಾನೆ? ನಿನ್ನೆ ಅಣ್ಣ ಕೇಳ್ತಿರೋದು, ನಿಂಗೂ ಕಾತ್ಯಾಯನಿಗೂ ಸ್ನೇಹ ಇತ್ತು ತಾನೆ? ಇತ್ತು ಚಂದ್ರ. ಡ್ಯಾಡಿಗೆ ಈ ವಿಷಯ ನೀನ್ ಹೇಳಿಲ್ವೇನೋ? ನಿನಗಿರೋ ಧೈರ್ಯ ಆ ದೇವರು ನನಗ್ ಕೊಡ್ಲಿಲ್ಲ ಚಂದ್ರ, ನನಗ್ ಕೊಡ್ಲಿಲ್ಲ. ಏನು ಚಂದ್ರ ಇಲ್ಲಿ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಡ್ಯಾಡಿ. ಏನು ಮಾತಾ ವಿಷಯ? ಕೂತ್ಕೊ. ನೀವಿವತ್ತು ಮಾಡಿದ ಕೆಲಸ ಸರಿನಾ ಡ್ಯಾಡಿ? ಏನ್ ಮಾಡಿದ್ದು? ಏನು ಮಾತಾ ಕೆಲಸ ಮಾಡಿದ್ವಿ ನಾನು? ರಾಜಣ್ಣ ಮಾಡಿದ ತಪ್ಪನ್ನ ಮುಚ್ಚಿಟ್ಟು ಮೇಸ್ತ್ರಿನ ಮರ ಕಟ್ಟಿ ಹೊಡೆಸಿದ್ರಲ್ಲ ಅದು. ನೀನೇ ಹೇಳಮ್ಮ, ಹಣದಾಸೆಗೋಸ್ಕರವಾಗಿ ಅಣ್ಣನ ಮಗಳ ಮೈ ಇಳಿಸಿ ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳಿದಲ್ಲ, ಇದು ನ್ಯಾಯವಾದ ಕೆಲಸನ? ಅವನ್ ತಪ್ಪಿಗೇನೋ ತಕ್ಕ ಶಿಕ್ಷೆ ಕೊಟ್ರೆ ನಿಜ, ಆದ್ರೆ ನಿಮ್ ಮಗ ಮಾಡಿದ ತಪ್ಪಿಗೆ ಅವನು ಚೆನ್ನಾಗಿ ಹಿಡ್ಕೊಂಡು ಪಡೆದ್ರೆ ಅವನಿಂದ ಕೆಟ್ಟ ಹೋದ ಕಾತ್ಯಾಯಿನಿ ಬದುಕು ಸರಿ ಹೋಗುತ್ತಾ ಡ್ಯಾಡಿ? ಅವಳು ಮಲಯಾಳಿ ಹುಡುಗಿ, ಅವಳ ಜಾತಿನೇ ಬೇರೆ, ನಮ್ ಜಾತಿನೇ ಬೇರೆ. ಅವಳ ಜಾತಿ, ವಂಶ, ದೇಶ, ಭಾಷೆ ನೋಡ್ಕೊಂಡ ನಿಮ್ ಮಗ ಅವಳು ಸ್ನೇಹ ಮಾಡ್ದ? ಡ್ಯಾಡಿ ಏನೇ ಆಗ್ಲಿ, ನನ್ನ ಹಾಗೆ ಅವಳು ಒಬ್ಬ ಹೆಣ್ಣು. ನಿಮ್ಮ ವಂಶದ ಕುಡಿನ ಹೊತ್ಕೊಂಡು ಕಣ್ಣೀರ್ ಹಾಕ್ತಾ ಇರೋ ಹೆಣ್ಣಿಗೆ ನೀವೇ ಆಶ್ರಯ ಕೊಡದೆ ಹೋದ್ರೆ ಬೇರೆ ಯಾರು ಕೊಡ್ತಾರೆ ಹೇಳಿ ಡ್ಯಾಡಿ? ನೀ ಸುಮ್ಮನೆ ಇದ್ ಬಿಡು, ಇದೆಲ್ಲ ನನ್ಗೆ ಅರ್ಥ ಆಗೋ ಸೂಕ್ಷ್ಮ ಅಲ್ಲ. ಯಾಕೆ ಅರ್ಥ ಆಗಲ್ಲ? ಅಕಸ್ಮಾತ್ ಕಾತ್ಯಾಯಿನಿ ಸ್ಥಾನದಲ್ಲಿ ನಾನೇ ಇದ್ದು ನನಗೆ ಏನಾದ್ರು ಈ ರೀತಿ ದ್ರೋಹ ನಡೆದಿದ್ರೆ ನೀವ್ ಏನ್ ಮಾಡ್ತಿದ್ರಿ ಹೇಳಿ? ನೋಡಿದ್ರ ಕಲ್ಪನೆ ಮಾಡ್ಕೊಂಡ್ರೆ ಇಷ್ಟೊಂದು ಆವೇಶ ಬರುತ್ತಲ್ಲ ನಿಮ್ಗೆ, ಇನ್ನು ಹಾಗೆ ನಡೆದ್ರೆ. ರಾಜಣ್ಣ ಹೀಗೆ ಮಾಡ್ಬಿಟ್ನಲ್ಲ ಅಂತ ನನಗೆ ಸಂಕಟ ಇಲ್ಲ, ಆದ್ರೆ ನನ್ ತಂದೆ ಹೃದಯ ಇಷ್ಟೊಂದು ಕಠಿಣ ಆಗಿದೆಯಲ್ಲ ಅಂತ ನನಗೆ ವ್ಯಥೆ ಅಷ್ಟೇ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ ಡ್ಯಾಡಿ. ಮೇಸ್ತ್ರಿ ಶಂಕರ್ ನಾಯರ್. ಮನೆ ಖ
ಖಾಲಿ ಆಗಿದೆಯಲ್ಲ ಎಲ್ಲಿ ಹೊರಟೋದ ಇವನು ಏ ಮಾದ ಬರ ಇಲ್ಲಿ ಶಂಕರ್ ನಾಯರ ಇಲ್ಲ ಸಂಜಕಿನ ಖಾತೆ ಏನಾದ್ರು ಕೂಡ ಹೊರಟೋದ್ರು ಬುದ್ಧಿ ಎಲ್ಲಿಗೆ ಹೋದ್ರು ಗೊತ್ತಿಲ್ಲ ಬುದ್ಧಿ ಯಾರು ಕೇಳ್ದ ಎಲ್ಲಿ ಹೊರಟೋದ್ರು ಅಂತ ಗೊತ್ತಾಗಿಲ್ಲ ಸರಿ ನಿನಗೂ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ನಲ್ಲಿ ನಲ್ಲಿದು ನನ್ನ ಕೂಗಿದೌತಿದೆ ಸೇರುವ ಆಗಸದಲ್ಲಿ ಎಂದು ಹೇಳಿದೌತಿದೆ ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ ಆಡುವಂತಿದೆ ಚೆಲ್ಲುವೆ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಅತಿಯಾಗಿ ತೂರಾಡುವಂತಿದೆ ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ ಭವ್ಯವಾಗಿದೆ ನಲ್ಲೇ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಲಲ್ಲ
ಪಾಪಿ ಗೋಪಿ ಹೌದು ನಾನೇ ಆ ಪಾಪಿ ಮೋಸ್ಟ್ ಪ್ಲೆಸೆಂಟ್ ಸರ್ಪ್ರೈಸ್ ಜಸ್ಟ್ ಎ ಮೊಮೆಂಟ್ ಸ್ವಲ್ಪ ಹಾಗೆ ನಿಂತಿರಿ ಯಾಕೆ ಮಿಸ್ ಏನೋ ಮಿಸ್ ಮಾಡ್ಕೊಂಡು ಹಾಗೆ ನೋಡ್ತಾ ಇದ್ದೀರಾ ಗೋಪು ಈ ಡ್ರೆಸ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನನ್ನ ದೃಷ್ಟಿನೇ ನಿಮಗೆ ತಗಲ್ಬಿಡುತ್ತೆ ಥ್ಯಾಂಕ್ ಯು ಗೋಪು ನಾನು ನೋಡ್ತಾ ಇರೋದೆಲ್ಲ ನಿಜ ತಾನೇ ನಿಜ ಚಂದ್ರಕುಮಾರಿ ನೀನು ನಿಜ ನಾನು ನಿಜ ನೀನು ಪತ್ರ ಕೊಡ್ತಿರೋದು ನಿಜ ನಾನು ಒಟ್ಟು ಕೊಡ್ತಿರೋದು ನಿಜ ಎಲ್ಲದಕ್ಕಿಂತ ಇದು ಬಹಳ ನಿಜ ಗೋಪು ಇದೇನು ಇದಕ್ಕಿದ್ದಾಗ ಇದ್ರಲ್ಲಿ ಇಳಿದ್ಬಿಟ್ರಿ ಇನ್ನೇನು ಮಾಡ್ಲಿ ಆಕಾಶದಲ್ಲಿರೋ ಚಂದ್ರನೇ ಭೂಮಿಗಳಿಗೆ ಬಂದಲೆ ಈ ಗೋಪಾಲನ ಭೂಮಿಗೆ ಬರ್ಬೇಕು ತಾನೆ ಬನ್ನಿ ಹೋಗೋಣ ಎಲ್ಲಿಗೆ ಮನೆಗೆ ನೋಡಿ ಒಂದೇ ನಿಮಿಷ ಕಡೆಯಲ್ಲಿ ಮಾತಾಡ್ಕೊಂಡು ಹೋಗಿರಂತೆ ತೋರ್ತಾರೆ ಪ್ಲೀಸ್ ಆಗ ತಗೋ ಡ್ಯಾಡಿಗೆ ತೋರಿಸ ನೋಡ್ಲಿ ಸಂತೋಷ ಪಡ್ತಾರೆ ಚಂದ್ರ ನನಗೆ ಹೊತ್ತಾಯ್ತು ನಾನು ಹೊರಡ್ಲಾ ಹೋಗ್ಲೇಬೇಕಾ ಡ್ಯೂಟಿ ಮೈ ಬ್ಯೂಟಿ ನೋಡ್ತಾ ಇರು ಇನ್ನೊಂದು ತಿಂಗಳಲ್ಲಿ ನಾನು ಲೀವ್ ಹಾಕೊಂಡೆ ಬಂದ್ಬಿಡ್ತೇನೆ ಎಲ್ಲ ಬರೇ ಸುಳ್ಳು ಕಮ್ ಆನ್ ಬಿ ಎ ಗುಡ್ ಗರ್ಲ್ ಬರ್ತೀನಿ ರಾಜಾ ರಾಜಾ ಏನಮ್ಮ ಬಾಪ ಇಲ್ಲಿ ಚಂದ್ರ ಊಟ ತರೋ ಹೊತ್ತಾಯ್ತು ಬಾಪ ನನ್ನ ಹೊಟ್ಟೆ ಹಸಿತಲ್ಲಮ್ಮ ಊಟ ಬೇಡ ಹಾಗಂದ್ರೆ ಹೇಗಪ್ಪ ಎಷ್ಟು ಸೇರುತ್ತೋ ಅಷ್ಟೇ ಮಾಡು ಕೆಲಸ ಎಲ್ಲ ಆದ್ಮೇಲೆ ನಾನೇ ಬಂದು ಮಾಡ್ತೀನಿ ನೀನ್ ಹೋಗಮ್ಮ ಇವೆಲ್ಲ ಊಟಕ್ಕೆ ಹೋಗ್ಬೋದು ಏನಮ್ಮ ತುಂಬಾ ಖುಷಿ ಆಗಿದೆಯಲ್ಲ ಡ್ಯಾಡಿ ನಮ್ ಗೋಪು ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಪೈಲಟ್ ಆಗಿ ಸೇರ್ಕೊಂಡಿದ್ದಾರೆ ನೋಡಿ ಅವ್ರ ಫೋಟೋ ವೆರಿ ಗುಡ್ ತುಂಬಾ ಮುದ್ದ ಕಾಣಿಸ್ತಾರಲ್ಲ ಹೌದು ಡ್ಯಾಡಿ ಐಎಫ್ ನಲ್ಲಿ ಒಳ್ಳೆ ಸಂಬಳ ಬರುತ್ತೆ ಅಲ್ಲ ಹೌದಮ್ಮ ಕೈ ತುಂಬಾ ಸಂಬಳ ಕೊಡ್ತಾರೆ ಅಮ್ಮ ಗೋಪುಗೆ ಡ್ರೆಸ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಲ್ಲ ಫಸ್ಟ್ ಕ್ಲಾಸ್ ಆಗಿ ಒಪ್ಪುತ್ತೆ ಕಣಮ್ಮ ಮನಸ್ಸಿಗೆ ಹಿಡಿಸ್ತವರು ಹೇಗ್ ಡ್ರೆಸ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಯಾಕಮ್ಮ ಸಬ್ಬಗಿದ್ಯಾ ನಂಗೆ ಯಾಕೋ ಏನು ಬೇಡವಾಗಿದೆ ಚಂದ್ರ ಒಂದೊಂದ್ಸಲ ನಿಮ್ ಅಮ್ಮನಿಗೆ ಇದ್ದಕ್ಕಿದ್ದಾಗ ವೈರಾಗ್ಯ ಬಂದ್ಬಿಡುತ್ತೆ ನನ್ ಯೋಚನೆ ನಂಗೆ ನಿಮ್ ಸುಮಾನೆ ನಿಮ್ಗೆ ಯೋಚನೆ ಮಾಡಕ್ಕೆ ಏನಾಗಿದೆ ಈಗ ಅಲ್ಲ ವಯಸ್ಸಿಗೆ ಬಂದ ಮಗ ಇದಾನಲ್ಲ ಪ್ರಪಂಚನೇ ಬೇಡದೆ ಇದ್ದವನ್ ಹಾಗೆ ತಿರುಗ್ತಾ ಇದಾನಲ್ಲ ಅವನಿಗೊಂದು ಹೆಣ್ಣು ತಂದು ಮದುವೆ ಮಾಡಬೇಕು ಅನ್ನೋ ಯೋಚನೆ ಬೇಡ ನಿನ್ನ ಮಗ ಸಂಪಾದಿಸಿರೋ ಕೀರ್ತಿಗೆ ತಿಳಿದವರು ಯಾರು ಹೆಣ್ಣು ಕೊಡ್ತಾರಿಯೇ ಹಾಗೆ ಅಂತ ಸುಮ್ಮನಿರೋಕಾಗುತ್ತೆಯೇ ಆಗೋ ಕಾಲಕ್ಕಾಗೆ ಆಗುತ್ತೆ ಚಂದ್ರ ನನಗೆ ಹಸಿವಾಗ್ತಿದೆ ಬಡ್ಸಮ್ಮ ಬಡ್ಸು ಎಲ್ಲಿ ನಿನ್ನ ಸುಪುತ್ರ ಅವನಿಗೆ ಹಸಿವಿಲ್ವಂತೆ ಆಮೇಲೆ ಬಂದು ಊಟ ಮಾಡ್ತಾನೆ ಆಮೇಲೆ ಮಾಡಿ ನಾನು ಈಗ ಮಾಡ್ತೀನಿ ಏನು ಯೋಚನೆ ಮಾಡ್ತಿದ್ದಿ ಡ್ಯಾಡಿ ಅಮ್ಮ ಅಣ್ಣಂಗೆ ಹೆಣ್ಣು ನೋಡೋ ಜವಾಬ್ದಾರಿ ನನಗೆ ಬಿಟ್ಬಿಡಿ ಏನಮ್ಮ ನೀನು ಹೇಳೋದು ಅದನ್ನ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ಬಿಟ್ಟಿಯಾ ನಿಮಗೆ ಯಾಕೆ ಆ ಯೋಚನೆ ನಾಳೆ ಸೂರ್ಯೋದಯದ ಹೊತ್ತಿಗೆ ಮುದ್ದಾದ ಹುಡುಗಿ ನಮ್ಮ ಮನೆ ಬಾಗ್ಲಲ್ಲಿ ನಿಂತಿರ್ತಾಳೆ ಸರಿ ತಾನೆ ಓಕೆ ಡ್ಯಾಡಿ ಓಕೆ ಓಕೆ ಅಮ್ಮ You! Put your hand!
ಪ್ಯಾಂಟ್ಸ್ If you know how to meet your girlfriend, you must know how to receive the punishment too. Come on! Put your hands up, lazy loves! ಇಷ್ಟೇ ತಾನೇ ವೆರಿ ಸಿಂಪಲ್ ನಿನಗೆ ಟೆಲಿಗ್ರಾಮ್ ಕೊಟ್ಟ ಇಲ್ವೋ ಅದೇ ರೀತಿ ನಿಮ್ ತಂದೆ ತಾಯಿಗಳಿಗೂ ಒಂದು ಕೊಟ್ಬಿಡೋದು ನಿಮ್ ಮಗಳು ತುಂಬಾ ಸೀರಿಯಸ್ ಕೂಡ್ಲೇ ಹೊರಟು ಬನ್ನಿ ಅಂತ ಅಂದ್ಹಾಗೆ ನಮ್ ರಾಜನ್ನು ಒಂದ್ ಮಾತು ಕೇಳಿ ಅವನ್ ಏನಂತಾನೆ ಅಂತ ತಿಳ್ಕೊಳ್ಳಿ ಅವನ್ನೇನೇ ಕೇಳೋದು ಏಳು ಸುತ್ತಿನ ಮಲ್ಲಿಗೆ ಹೂವನಾಗಿರೋ ಹುಡುಗಿ ಸಿಕ್ಕಿರೋವಾಗ ಅವನು ಬೇಡ ಅಂತಂದು ಬಿಡ್ತಾನ ಅಯ್ಯೋ ರಾಮ ಅವನ ಅಭಿಪ್ರಾಯನು ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತೀನಿ ಏನಿಲ್ಲ ಆದರೆ ನನ್ನ ಭಾಗಕ್ಕೆ ಈ ಮದುವೆ ಆಗೋದಂತೂ ಖಂಡಿತ ಗೋಪು ಇನ್ನು ಬರ್ಲೇ ಇಲ್ವಲ್ಲ ನನಗೂ ಅದೇ ಯೋಚನೆ ಇದ್ದಿದೆ ಯಾಕೆ ಬರ್ಲಿಲ್ಲ ಅಂತ ಚಂದ್ರ ನಿಮ್ ಹೆಸರು ಯಾವ್ದೋ ಗ್ರೀಟಿಂಗ್ಸ್ ಬಂದಿರ್ತದೆ ಸಾವಿತ್ರಿ ನಮ್ ಕಡೆ ಅವರು ಕೆಲವರು ರಾತ್ರಿ ಟ್ರೈನ್ ಹೊರಡಕ್ಕೆ ಸಿದ್ಧವಾಗ್ತಾ ಇದ್ದಾರೆ ಬೇಗ ಎಲೆ ಹಾಕ್ಸಕ್ಕೆ ಏರ್ಪಾಡು ಮಾಡ್ತು ಇಂದ್ರ ಇಂದ್ರ ನೀನತ್ತೆ ಊಟ ತಗೊಂಡು ಹೋಗ್ಬೇಕು ಬರ್ತೀಯೇನಮ್ಮ ಈ ಬಿಸಿಲಲ್ಲಿ ನಿನ್ ಗಂಡ ಏನ್ ನೆರಳಲ್ಲಿ ಕೆಲಸ ಮಾಡ್ತಾ ಇದ್ದಾನೇನಮ್ಮ ಅವನು ಬಿಸಿಲಲ್ಲೇ ದುಡಿತಿರೋದು ನನ್ಗೆ ಯಾಕೋ ತುಂಬಾ ತಲೆನೋವುತ್ತೆ ಅಮ್ಮ ಅವಳು ಇನ್ನೂ ಈ ಮನೆಗೆ ಬಂದು ಒಂದ್ ತಿಂಗಳಾಗಿಲ್ಲ ಹಾಯಾಗಿ ರಸ್ ತಗೊಳ್ಳಿ ಬಿಡು ಆಮೇಲೆ ಇದ್ದೇ ಇದೆ ನಾನ್ ಬರ್ತೀನಿ ಬಾ ಹೋಗೋಣ ಯಾವಾಗ ಬಂದ್ರಿ ಎಲ್ಲಿಂದ ಬಂದ್ರಿ ಆಕಾಶದಿಂದ ಬರ್ತೀವಿ ಭೂಮಿಯಿಂದ ಬರ್ತೀವಿ ಕಂಬ ಓಡ್ಕೊಂಡು ಬರ್ತೀವಿ ಗೊತ್ತಿಲ್ಲ ನಮ್ಮ ಹೆಸರು ಗೋಪಿನಾಥ್ ಅಲಾಯಸ್ ಗೋಪಾಲಕೃಷ್ಣ ಯಾರು ಸದಾ ನಮ್ಮನ್ನು ನೆನೆಸ್ಕೊತಾರೋ ಅವರನ್ನು ನೋಡೋಕೆ ಎಲ್ಲಿಂದ್ರಲ್ಲಿ ಉದ್ಭವ ಆಗ್ತೀವಿ ಅಲ್ವೇ ಮಾವ ಹೌದು ನನ್ನ ಅಳಿಯ ಬಾ ಊಟ ಮಾಡೋಣ ಡ್ಯಾಡಿ ನೀವು ಅವ್ರ ಹತ್ರ ಮಾತಾಡ್ಬೇಡಿ ಡ್ಯಾಡಿ
ಮಾತಲ್ಲಿ ಮನೆ ಕಟ್ಟೋದ್ರಲ್ಲಿ ಮಹಾ ನಿಸ್ಸೀಮರು. ನಮ್ಮ ಮೇಲೆ ಅಷ್ಟೊಂದು ವಿಶ್ವಾಸ ಇರೋರು ರಾಜಣ್ಣನ ಮದುವೆಗೆ ಯಾಕೆ ಬರಲಿಲ್ಲ ನೀವು? ನೋಡಿ, ನಾವು ದೇಶ ಸೇವಕರು, ಡ್ಯೂಟಿ ಮೊದಲು, ಅಣ್ಣ ತಮ್ಮ ಅಕ್ಕ ಭಾವ ಎಲ್ಲ ಆಮೇಲೆ. ಸರಿ, ಅಷ್ಟೊಂದು ಡ್ಯೂಟಿ ಕಾನ್ಶಿಯಸ್ ಇರೋರು ಇವತ್ ಯಾಕೆ ಬಂದ್ರಿ ಡ್ಯೂಟಿ ಮಾಡೋಕೆ? ರಾಜ ಹೇಳೋ, ನಿನ್ ತಂಗಿಗೆ ಬೆಳಿಗ್ಗೆ ಯಾಕೆ ದುಡ್ದಿದ್ದೀನಿ ಅಂತ? ಬಹಳ ದುಡ್ದಿದ್ದಾನೆ. ನೀ ಏನ್ ಹೇಳೋದು, ಆ ಟಿಫಿನ್ ಕ್ಯಾರಿಯರ್ ಖಾಲಿ ಆದಾಗ ನಿಮ್ಗೆ ಅರ್ಥ ಆಗುತ್ತೆ. ಏನತ್ತೆ ಸುಮ್ನೆ ನೋಡ್ತಾ ನಿಂತ್ಬಿಟ್ರಿ? ಅಲ್ಲಪ್ಪ, ನೀನಿಷ್ಟು ದೊಡ್ಡ ಕೆಲಸದಲ್ಲಿದ್ರು ಸ್ವಲ್ಪನೂ ಬದಲಾಯಿಸ್ಲಿಲ್ವಲ್ಲ. ಅಪ್ಪ, ಇವತ್ತಿಗೆ ನಾನು ಪಟ್ಟ ಶ್ರಮ ಸಾರ್ಥಕವಾಯ್ತು. ಅತ್ತೆ ಬೇಗ ಬಡಿಸಿ ಬಡಿಸಿ, ತುಂಬಾ ಹಸಿವಾಗಿದೆ. ನೀವು ಜೆಟ್ಸ್, ನೆಟ್ಸ್ ಎಲ್ಲಾ ಫ್ಲೈ ಮಾಡಿದೀರಾ? ಮತ್ತೆ ಏರ್ಫೋರ್ಸ್ ನಲ್ಲಿ ಪೈಲಟ್ ಅಂದ್ರೆ ಮುಗೀತು. ಎಲ್ಲಾ ತರದ ಪ್ಲೇನ್ ಅನ್ನು ಫ್ಲೈ ಮಾಡೋ ಟ್ರೈನಿಂಗ್ ಕೊಡ್ತಾರೆ. ಅಂದ್ರೆ ನೀವು ಎಲ್ಲಾನು ಪೈಲಟ್ ಮಾಡಿದೀರಾ? ನಾನು ಬರೇ ಆರ್ಡಿನರಿ ಪೈಲಟ್ ಅಲ್ಲ ಮಿಸ್, ಒಳ್ಳೆ ಎಕ್ಸ್ಪರ್ಟ್. ಮನೇಲಿ ಗೋಪು, 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 ತಾವ್ ಯಾರು? ನಮ್ಮ ಗೋಪು ಇರೋದು ಇಲ್ಲೇ ತಾನೆ? ಇಲ್ಲ ಇಲ್ಲ ಇಲ್ಲ, ನೀವಿಷ್ಟ ಬೇಗ ಬಂದ್ಬಿಟ್ರ? ಅಯ್ಯೋ, ಐ ಆಮ್ ಸಾರಿ, ನಾನೇ ಲೇಟು. ಏನಮ್ಮ ದಾರಿಯಲ್ಲಿ ಕಾರ್ ಏನೋ ಟ್ರಬಲ್ ಕೊಡ್ಲಿಲ್ಲ ತಾನೇ? ಇಲ್ಲಪ್ಪ, ಈ ಮನೆ ಸ್ವಲ್ಪ ಟ್ರಬಲ್ ಕೊಡ, ಬೇಗ ಸಿಗದೇನೆ ಆದ್ರೂ ಹಿಡಿದು ಅಂತನ್ನು. ಶುಭ ಕಾರ್ಯ ಅಂದ್ರೆ ಹೀಗೆ ಅಪ್ಪ, ಎಲ್ಲ ಹೂವಿನ ಸರ ಎತ್ತಿದ ಹಾಗೆ. ಇದು ಯಾರಂತ ಗೊತ್ತಾಗ್ಲಿಲ್ಲ ಅಮ್ಮ, ಇವ್ರು ನಿಮ್ ಬೀಗ್ರು. ಬಹಳ ಸಂತೋಷ ನೀವು ಬಂದಿದ್ದು. ಯಾಕೆ ನಾವು ಬರೋದು ನಿಮಗೆ ಗೊತ್ತಿಲ್ವೇನು? ಗೊತ್ತಿಲ್ಲ, ಆದ್ರೆ ಬನ್ನಿ 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 ಮಾ ಬನ್ನಿ. ಸಾವಿತ್ರಿ, ಸಾವಿತ್ರಿ, ಅದೇ ಬನ್ನಿ, ಅದೇ ಬನ್ನಿ, ಬೇಗ ಬನ್ನಿ. ಹಂಗೆ ನಾನು ಎಂದ್ಕೊಂಡ್ರೆ ಬರ್ಬೇಕು, ಆಚೆಗೆ ಬರೋಲ್ಲ. ನೀವು ನೋಡಿ ಪರಿಚಯ ಮಾಡ್ಕೊಡ್ತೇನೆ. ಅತ್ತೆ, ಇವಳು ನಮ್ಮಪ್ಪ, ನಮ್ಮಮ್ಮ. ಕೂತ್ಕೊಳ್ಳಿ, ಇವಳು ನನ್ನ ಸೊಸೆ. ಅಲ್ವೋ ಗೋಪು, ಬನ್ನಿ ಅಂತ ನಮಗೆ ಕಾಗದ ಬರೆದವನು, ನಾವು ಬರ್ತೀವಿಂತ ಇವ್ರಿಗೆ ಒಂದು ಮಾತು ಹೇಳ್ಬೇಡ್ವೇನು? ಇಲ್ಲ, ಹಳೆ ಸಂಪ್ರದಾಯ, ಬನ್ನಿ ಅಂತ ಹೇಳೋದು, ಬರ್ತೀವಿ ಅಂತ ಹೇಳಿ ಬರೋದು, ಹೆಣ್ಣೂರು ಉಪ್ಪಿಟ್ಟು ಕಾಫಿ ಇಟ್ಕೊಂಡು ಬಾಗಿಲಲ್ಲೇ ನಿಂತಿರೋದು. ಅಪ್ಪ, ಸ್ವಲ್ಪ ಹೊತ್ತು ಸುಮ್ಮನೆ ಇರೋಕೆ ನಿನ್ಗೆ ಏನ್ ತಗೋತಿಯಾ? ಮಾಧುರಾಯ್ರೆ, ಏನ್ ರಾಯ್ರೆ, ನಿಮ್ಮ ಮಗಳನ್ನ ನಾವು ಸ್ವಲ್ಪ ನೋಡ್ಬೋದಲ್ಲ ಅಗತ್ಯವಾಗಿ? ಚಂದ್ರ, 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 ಇವ್ರ ಯಾರು ಗೊತ್ತಾಯ್ತೇನು? ಗೋಪು ತಂದೆ ತಾಯಿ. ಏನ್ ಸ್ವಾಮಿ ಇದು ಅನ್ಯಾಯ! ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಾಗ ಆಯ್ತಲ್ಲ. ಯಾಕ್ರೇ? ಅಲ್ಲ ಸ್ವಾಮಿ, ಆಪರಂಜಿ ಅಂತ ಹುಡುಗಿನ ಇವನ ಕೊಡ್ತೀನಿ ಅಂತೀರಲ್ಲ. ಏನಾಗಿದ್ದಾನೆ ನಿಮ್ ಹುಡುಗ? ಸಾವಿರಕ್ ಒಬ್ಬ ಸಿಕ್ಕಲ್ಲ ಇಂಥ ಗಂಡು. ಕರೆಕ್ಟ್ ಆಗಿ ಹೇಳಿದ್ರಿ ಮಾವ, ಹಿತ್ತಲ್ ಗಿಡ ಮದ್ದಲ್ಲ ಅಂತ ನನ್ನ ಯೋಗ್ಯತೆ ಇವ್ರಿಗೇನ್ ಗೊತ್ತು? ನಮಗಂತ ಇನ್ಯಾರಿಗ್ ಗೊತ್ತು? ಅವಳಿಗ್ ಗೊತ್ತು. ಏನಂದೆ ಅನಸೂಯ ಹೇಳ ಮೇಲೆ? ಅಳಿಯನ್ನ ಅತ್ತೆ ಮಾವ ಮೆಚ್ಕೊಂಡಿದ್ದಾಯ್ತು, ಹೆಣ್ಣು ಹುಡುಗನ ಮೆಚ್ಕೊಂಡಿದ್ದಾಯ್ತು, ನಮ್ಗಿಲ್ಲೇನು ಕೆಲಸ? ನಡಿ, ನಮ್ಮ ಸೊಸೆ ನಮ್ಮ ಮನೆ ಕರ್ಕೊಂಡು ಹೋಗ. ಒಳ್ಳೆ ಗುಳಿಗೆ ಕೊಟ್ರಿ ನೀವು, ಒಳ್ಳೆ ಗುಳಿಗೆ ಕೊಟ್ರಿ ಸ್ವಾಮಿ. ಅಲ್ಲ, ಇಷ್ಟ ಆತ್ರ ಪಟ್ಬಿಟ್ರೆ ಹೇಗೆ? ನನ್ಗಿರೋ ಒಬ್ಳೆ ಒಬ್ಳೆ ಹೆಣ್ಣುಮಗಳು ಭರ್ಜರಿಯಾಗಿ ಮದುವೆ ಮಾಡಿ ಎಲ್ರಿಗೂ ಹೋಳಿಗೆ ಊಟ ಹಾಕ್ಸದೆ ಕಳ್ಸಿ ಕೊಟ್ಬಿಡ್ತಿಲ್ಲ ನಾನು. ರಾಜಾ, ಏನ್ ಡೇಡಿ ಅವಧಾರಣೆಗಳನ್ನ ಬರ ಹೇಳಪ್ಪ. ಆಗ್ಲಿ ಡೇಡಿ. ಗೋಪು ಯಾಕೆ ಹೀಗೆ ಅಂತ ಈಗ ಗೊತ್ತಾಯ್ತು. ಯಾಕೆ? ಮಾತ್ನಲ್ಲಿ ತಂದೆನೇ ಹೊತ್ಕೊಂಡ್ ಬಿಟ್ಟಿದ್ದಾನೆ, ಅದಕ್ಕೆ ಕೊಂಚ ಸ್ಕ್ರೂ ಲೂಸ್. ಏ ಸಾಕು ಸುಮ್ಮನಿರು ಮಹಾ, ಮತ್ತೆ ನೀನ್ ಗಂಡನಾಗಿ ಯಾವಾಗ್ಲೂ ಉಮ್ ಅಂತ ಇರ್ಬೇಕೇನೋ. ಅಬ್ಬಬ್ಬ, ಇನ್ನೂ ಲಗ್ನ ಪತ್ರಿಕೆ ಕೂಡ ಆಗಿಲ್ಲ, ಆಗ್ಲಿ ಅವನಂದ್ರೆ ಇಷ್ಟು ಸುತ್ತ. ಐ ಲೈಕ್ ಹಿಮ್. ಸೂರ್ಯೋದಯಾದಿ 9 ಗಂಟೆ ಮೇಲೆ 10:30 ಗಂಟೆ ಒಳಗೆ ಸಲ್ಲುವ ಕುಂಭಲಗ್ನದಲ್ಲಿ ಗೋವಿಂದರಾಯರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜೇಶ್ರೀ ಗೋಪಿನಾಥ ಎಂಬವರನಿಗೆ ಮಾಧವರಾಯರ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಚಂದ್ರ ಎಂಬ ಕನ್ಯಾರತ್ನವನ್ನು ಕೊಟ್ಟು ವಿವಾಹ ಮಹೋತ್ಸವವನ್ನು ವಧುವಿನ ಸ್ವಗೃಹದಲ್ಲಿ ನಡೆಯಬೇಕೆಂದು ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಕುಟುಂಬ ಪರಿವಾರ ಸಮೇತರಾಗಿ ದಯ ಮಾಡಿಸಿ ವಧುವರರನ್ನು ಆಶೀರ್ವದಿಸಿ ನಮ್ಮ ಮನಸ್ಸನ್ನು ಸಂತೋಷಪಡಿಸಬೇಕಾಗಿ ಕೋರುವ
ತಮ್ಮ ವಿಶ್ವಾಸಿಗಳು ಮಾಧವರಾಯರು ಮತ್ತು ಗೋವಿಂದರಾಯರು. ಕಣ್ಣುಗಳಿಗೆ ನಿನ್ನ ಅಂದಾನ ಎಷ್ಟು ನೋಡಿದ್ರು ತೃಪ್ತಿನೇ ಆಗ್ತಾ ಇಲ್ಲ. ಇನ್ನೂ ನೋಡ್ಬೇಕು ನೋಡ್ಬೇಕು ಅಂತ ಬಿಡಿಸ್ತಾ ಇದ್ದೀನಿ. ನನ್ನ ತೋಳುಗಳು ಎದುರಿಗಿರೋ ಈ ಅಪ್ಸರೆನ ಬಲವಾಗಿ ಬಳಸಿ ಹತ್ರ ಕರ್ಕೋ ಬಂದಿವೆ. ಮುಂದಿಂದೆಲ್ಲ ಮಾತಾಡುವಂತದಲ್ಲ. ಸರಿ ಬಿಡು. ಯಾಕೆ ಆ ಕಡೆ ತಿರ್ಕೊಂಡ್ಬಿಡು? ನಿನ್ನೆ ನೋಡ್ತಾ ಇದ್ರೆ ಒಂಥರ ಹುಚ್ಚಿಡ್ದಾಗ ಆಗುತ್ತೆ ಚಂದ್ರ. ಔಷಧಿ ನಿನ್ನ ಹತ್ರನೇ ಇದೆ, ಕೇಳಿದ್ರೆ ಕೊಡೋಲ್ಲ ಅಂತೀಯ. ಏನ್ ಮಾಡ್ಲಿ ಹೇಳು? ಹಾಗೇನು ನೋಡಿ, ಈಗ ನೀವ್ ಇವತ್ತೇ ಊರಿಗೆ ಯಾಕೆ ಹೊರಡ್ಬೇಕು ಅದನ್ನ ಮೊದಲು. ಈವಾಗ್ಲೇ ಲೀವನ್ನೆಲ್ಲ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಚಂದ್ರ. ಮದುವೆ ಆದ್ಮೇಲೆ ಒಂದು ಲಾಂಗ್ ಹನಿಮೂನಿ ಹೊರಟೋಗೋಣ. ನೀವಿಲ್ಲಿ ಇನ್ನೂ ಒಂದು ನಾಲ್ಕೈದು ದಿವಸ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಚೆನ್ನ, ಈ ಶಿವನ ಮುಂದೆ ಬಸವ ಕೂತಾಗಿ ಸುಮ್ಮನೆ ಕೂತಿರ್ಬೇಕಾಗ್ತಾ ಅಷ್ಟೇ. ಮತ್ತೆ ನಿನ್ಗೆ ಸ್ವಲ್ಪ ಆದ್ರೂ ಕರುಣೆ ಇಲ್ಲ ಚಂದ್ರ? ಯಾಕೆ? ಆ ರಾಮ ಬೆಂಡಾಗಿದ್ದೊಂದು ಶಿವಧನುಸನ್ನ ಟಪಕ್ ಅಂತ ಮುರಿದದ್ದಕ್ಕೆ ಸೀತೆ ಸಿಕ್ಬಿಟ್ಲು. ಆ ಅರ್ಜುನ ಕೇವಲ ಒಂದು ಮೀನಿಗೆ ಬಾಣ ಹೊಡೆದಕ್ಕೆ ಆ ದ್ರೌಪದಿನೇ ಮಾಲೆ ಹಾಕು. ನಿನಗೋಸ್ಕರ ನಾನು ಅದೆಷ್ಟು ಕಷ್ಟ ಪಡ್ತಾ ಇದ್ದೀನಿ. ಅಪ್ಪ ಅಮ್ಮನ್ನೇ ಎದುರಿಸಿ ಮಿಲಿಟರಿ ಸೇರಿ ಪಲ್ಟಿ ಹೊಡೆದ್ರು ಸಾಧ್ಯವಾಗದೇ ಇರುವಂತ ಪದವಿ ಸಂಪಾದನೆ ಮಾಡ್ಕೊಂಡು ಬಂದ್ರೆ ನಮ್ ತಂದೆ ಬರೋಲ್ಲ ಇಲ್ಲಿ. ಅವ್ರ ಊರಿಗೆ ಹೋಗೋದಕ್ಕೆ ತಯಾರಾಗಿ ನನ್ನನ್ನೇ ಕಾಯ್ತಾ ಇರ್ತಾರೆ. ಡ್ಯಾಡಿ, ಏನ್ ಡಿಸೈಡ್ ಮಾಡಿದ್ರಿ ನಾನು ಹೇಳಿದ ವಿಷಯನ? ಯಾವ ವಿಷಯ ಅಮ್ಮ? ಏನ್ ಡ್ಯಾಡಿ ಹೀಗ್ ಕೇಳ್ತಿ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಮಮ್ಮಿ ಹೇಳಿಲ್ವೇನು? ಇಲ್ವಲ್ಲ, ಈಗ ತನಮ್ಮ ಬರ್ತಿದ್ದಾರೆ, ನಾನು ಹೇಗೆ ಹೇಳಿ ಹೇಳು? ನಮ್ ಚಂದ್ರನ್ ಮದುವೆಗೆ ಏನ್ ಪ್ರೆಸೆಂಟೇಶನ್ ಕೊಡ್ತೀರಾ ಅಂತ ತಿಳ್ಕೊಳಕ್ ಬಂದೆ. ಅದಕ್ಕೇನಮ್ಮ, ನೋಡಿದವ್ರ ಆಶ್ಚರ್ಯ ಪಟ್ಟು ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ಅಂತ ಪ್ರೆಸೆಂಟೇಶನ್ ಕೊಟ್ರೆ ಆಯ್ತು. ಕರೆಕ್ಟ್, ಯಾವಾಗ್ಲೂ ನಾನು ಅಂತ ತಕ್ಕಾಗ ಸೆಲೆಕ್ಟ್ ಮಾಡ್ಬೇಕು. ಇಂದ್ರ, ಒಂದ್ ಒಳ್ಳೆ ಕಾರ್ ಪ್ರೆಸೆಂಟ್ ಮಾಡಿದ್ರೆ ಹೇಗೆ? Oh, you're wonderful, Daddy. Tumba chennagide. Thank you.
ಸೀರೆ ಬೆಲೆ ಎಷ್ಟು? 780 ರೂಪಾಯಿ. ಈ ಸೀರೆ ತಗೊಳ್ಳೋಣವೇನು? ಅವೆಲ್ಲ ನನ್ನ ಕೇಳಬೇಡ. ನಿನ್ನ ಮಗಳಿಗೆ ಯಾವ್ಯಾವ ಸೀರೆ ಬೇಕು, ಎಷ್ಟು ಬೇಕು ನೀನೇ ನೋಡ್ತು. ಇದೊಂದು ತಗೊಳ್ಳೋಣ. ಇದು ಲೇಟೆಸ್ಟ್ ಡಿಸೈನ್ ಏನ್ರಿ? ಇದನ್ನ ನೋಡಿ, ಚೆನ್ನಾಗಿದೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಇಷ್ಟನ್ನು ಪ್ಯಾಕ್ ಮಾಡ್ತೀನಿ. ಇದು ಒಳ್ಳೆ ಬಟ್ಟೆನಾ? ಶೂಟಿಂಗ್ ಬಹಳ ಚೆನ್ನಾಗಿರುತ್ತೆ. ಇದರಲ್ಲೊಂದು ಸೂಟ್ ಲೆಂತ್ ಆಯ್ತು. ಇದು ಲೇಟೆಸ್ಟ್ ನೋಡಿ, ಇದು ಲೇಟೆಸ್ಟ್ ಡಿಸೈನ್. ಇಲ್ಲ ಇಲ್ಲ, ಅದು ಕೊಡಿ ಕೊಡಿ, ಇದು ಚೆನ್ನಾಗಿದೆ. ಇದರಲ್ಲೊಂದು ಸೂಟ್ ಲೆಂತ್ कामदार नगर, मद्रास 34, अमित प्रार्थना प्रार्थना अद चेन ರಾಜಾ ಬಂದೇನಪ್ಪ? ಏನೇನ್ ಕೆಲಸ ಮಾಡ್ಕೊಂಡ್ ಬಂದೆ? ವಾಲದವ್ರು ಹೇಳಿ ಬಂದೆ, 5 ಗಂಟೆಗೆ ಬರ್ತಾರಂತೆ, ಹಾಲು 100 ಲೀಟರ್ ಕಳಿಸ್ತಾರಂತೆ. ಎಷ್ಟೊತ್ತಿಗೆ ಕಳಿಸ್ತಾರಂತೆ? ಬೆಳಿಗ್ಗೆ 4 ಗಂಟೆಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಬೇರೆ ಗೋಪಿ, ಏನಪ್ಪ ಇದಕ್ಕಿಂತ ಕೈ ಬಂದ್ಬಿಟ್ಟೆ? ಒಂದ್ ಕಾಂಡನು ಬರ್ದೆ ಬಾಕುಪ್ಪ. ಸಾವಿತ್ರಿ, ಸಾವಿತ್ರಿ ಬಂದೆ. ನಮ್ ಭಾವಿ ಏನ್ರು ಬಂದಿದ್ದಾರೆ. ಹುಷಾರಾಗಿದ್ದೀಯಪ್ಪ ಗೋಪು? ಹುಷಾರಾಗಿದ್ದೀನಿ. ಅದು ನಿಮ್ಗೆಲ್ಲ ಒಂದ್ ವಿಷಯ ಹೇಳಿ ಹೋಗೋಣ ಅಂತ ಬಂದಿದ್ದೇನೆ. ಈ ಮದುವೆ ಏರ್ಪಾಟನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಯಾಕಪ್ಪ? ಸದ್ಯಕ್ಕೆ ನನ್ನ ಮದುವೆ ನಡೆಯೋ ಹಾಗಿಲ್ಲ. ಯುದ್ಧ ಶುರು ಆಗ್ಬಿಟ್ಟಿದೆ, ತಕ್ಷಣ ಹೊರಟು ಬರ್ಬೇಕಂತ ಆರ್ಡರ್ ಬಂದಿದೆ. ಏನಾದ್ರಿಸ್ಕೊಳ್ಳೋಕ್ ಆಗಲ್ವೇನಪ್ಪ? ಎಲ್ಲಾದ್ರೂ ಉಂಟೆ ಅತ್ತೆ. ನಮ್ಮಂಥವ್ರು ಅಂತ ದ್ರೋಹ ಮಾಡಕ್ಕಾಗತ್ತಾ? ಮದುವೆ ನನ್ನೊಬ್ಬನ ಸಮಸ್ಯೆ, ಅದ್ರ ಯುದ್ಧ ಇಡೀ ದೇಶದ ಸಮಸ್ಯೆ ಅಲ್ವೇಮ್ಮ? ಹೌದಪ್ಪ. ಕರ್ತವ್ಯಕ್ಕೋಸ್ಕರ ನಾವು ಇಷ್ಟು ತ್ಯಾಗ ನಾವು ಮಾಡದೆ ಹೋದ್ರೆ ನಾವು ಭಾರತೀಯರು ಅನ್ಸ್ಕೋತೀವ. ಚಂದ್ರ, ಚಂದ್ರ ನೀನಿಷ್ಟು ಸೂಕ್ಷ್ಮ ಆಗ್ಬಿಟ್ರೆ ಹೇಗೆ ಚಂದ್ರ? ನಮ್ಮ ಮದುವೆ ತಾರೀಕನ್ನು ಸ್ವಲ್ಪ ಮುಂತಳ್ಬೇಕಾಗತ್ತೆ ಅಷ್ಟೇ. ಅದಕ್ಕೆ ನೀನು ಇಷ್ಟು ಸೆಂಟಿಮೆಂಟಲ್ ಆಗಿ ಪ್ರಪಂಚನೇ ಮರ್ತವಳ ಹಾಕಿ ಕೂತ್ಕೊಂಡಿದ್ಯಲ್ಲ. ಕೃಷ್ಣ, ನನ್ನ ಕೋಪ ಜೀವಕ್ಕೆ ಯಾವ ಅಪಾಯನೂ ಆಗದ ಹಾಗೆ ನೋಡ್ಕೋಪ. ನಿನ್ನನ್ನೇ ನಂಬಿದ್ದೀನಿ. ಯಾಕೆ ಹೇಗಿದ್ದೀಯ? ಚಂದ್ರ ಒಂದ್ ಮಾತು ಹೇಳ. ನಿನ್ನ ಪ್ರೇಮದ ಕವಚ ಇರುವಾಗ ಮೃತ್ಯುನೇ ಬಂದ್ರೂ ನನ್ಗೆ ಏನ್ ಮಾಡಕ್ಕಾಗಲ್ಲ. ನಿಮಗಿರೋ ಧೈರ್ಯ ನನಗಿಲ್ಲ ಕೋಪು. ಅನ್ಕೋಬೇಕು ಚಂದ್ರ, ಈಗಿನ ಯುದ್ಧ ಅಷ್ಟು ದಿವಸ ನಡೆಯೋಲ್ಲ. ಈಗ ಭಾರತ ಸಾಕಷ್ಟು ಬಲಿಷ್ಠವಾಗಿದೆ, ಯಾವ ಶತ್ರು ಬಂದರೂ ಕೆಲವೇ ದಿವಸದಲ್ಲಿ ಗೆಲ್ಲಬಹುದು. ನೀವೆಷ್ಟೇ ಸಮಾಧಾನ ಹೇಳಿದ್ರು ನನಗೆ ಮಾತ್ರ ಏನೋ ಭಯ. ಏನ್ ಮಾಡೋದು ಹೇಳು ಚಂದ್ರ, ನಿನ್ನನ್ನು ಬಿಟ್ಟು ಹೋಗ್ಬೇಕು ಅಂದ್ರೆ ನನ್ನ ಜೀವನೇ ಹೋದ ಹಾಗೆ ಆಗ್ತಿದೆ. ಅಳ್ಬೇಡ ಚಂದ್ರ, ಅಳ್ಬೇಡ ಚಂದ್ರ. ಚಂದ್ರ, ಚಂದ್ರ, ಚಂದ್ರ.
ಚಂದ್ರ ಐ ಲವ್ ಯು
ಚಂದ್ರ ಯಾಕೆ ಏನಾಯ್ತು ಏನೋ ಅಂತಾರೆ ಹೊಟ್ಟೆ ಸಂಕಟ ಅತ್ತೆನ್ ಕರೆಯಲ್ಲ ಬೇಡ ಬೇಡ ಸ್ವಲ್ಪ ಕಾಫಿ ತಂದ್ಕೊಡ್ಲ ಯಾಕೋ ಇವತ್ತು ಏನು ಬೇಡ ಅನಿಸ್ತಾ ಇದೆ ಏನ್ ಹುಡುಕ್ತಾ ಇದೀಯಾ ನಮ್ಮ ಇಂಡಿಯಾದ ಒಂದು ಪ್ಲೇನ್ ತಪ್ಪಿಸ್ಕೊಂಡಿತ್ತು ಅಂತ ನ್ಯೂಸ್ ಬಂದಿತ್ತಲ್ಲ ಅದು ಯಾರು ರೀತಿ ಹೇಳು ಅಯ್ಯೋ ಇವತ್ತು ಯಾಕೆ ನನ್ ಕೋಪ ನನ್ ಕೋಪಕ್ಕೆ ಏನಾದ್ರು ಅಯ್ಯೋ ಹುಚ್ಚಿ ನಮ್ಮ ಇಂಡಿಯಾದಲ್ಲಿ ಇರೋದು ಅದು ಒಂದೇ ಪ್ಲೇನ್ ಏನು ನಿನ್ ಗೋಪುಗೆ ಏನೂ ಆಗಲ್ಲ ಧೈರ್ಯವಾಗಿರು ಟೈಮ್ ಎಷ್ಟಾಗಿರ್ಬೋದು 11:30 ಇನ್ನೂ 40 ನಿಮಿಷ ಇದೆ ನ್ಯೂಸ್ ಬರೋದಕ್ಕೆ ನಮ್ಮ ವಿಮಾನ ಪಡೆಗೆ ಸೇರಿದ ವಿಮಾನಗಳು ಎಂದಿನಂತೆ ಶತ್ರುವಿನ ನೆಲೆಗಳ ಮೇಲೆ ದಾಳಿ ನಡೆಸಿವೆ ಆದರೆ ಈಗ 4 ದಿನಗಳ ಹಿಂದೆ ದಾಳಿ ಮಾಡಲು ಹೋಗಿದ್ದ ನಮ್ಮ ಪಡೆಗೆ ಸೇರಿದ ವಿಮಾನವೊಂದು ಇನ್ನೂ ನಮ್ಮ ನೆಲೆಗೆ ಹಿಂದಿರುಗಿಲ್ಲ ಇಲ್ಲಿಯವರೆಗೆ ಯುದ್ಧದಲ್ಲಿ ಶತ್ರುಗಳ 69 ವಿಮಾನಗಳು ನಾಶವಾಗಿ ಭಾರತದ 3 ವಿಮಾನಗಳು ನಷ್ಟವಾಗಿವೆ ಈಗ ನಮ್ಮ ಪಡೆಗಳು ಶತ್ರುವಿನ ಗಡಿಯಿಂದ 19 ಕಿಲೋಮೀಟರ್ಗಳ ಪ್ರದೇಶವನ್ನು ನಮ್ಮದನ್ನಾಗಿಸಿಕೊಂಡಿವೆ ಅಲ್ಲದೆ ಚಂದ್ರ ಚಂದ್ರ ಇವತ್ತು ಯಾಕೆ ಹೀಗಾಡ್ತಾ ಇದೀಯಾ ಏರ್ಫೋರ್ಸ್ ನಲ್ಲಿ ಗೋಪು ಒಬ್ಬನೇ ಇರೋದು 1000 ಜನ ಇದ್ದಾರೆ ಯೋಚನೆ ಮಾಡಬೇಡ ಯೋಚನೆ ಮಾಡಬೇಡ ಚಂದ್ರ ಚಂದ್ರ ಏನು ಆಗಲ್ಲ ಚಂದ್ರ ಸಮಾಧಾನ ಮಾಡು ಚಂದ್ರ ಯಾಕೆ ತಾಯಿ ಸುಮ್ಮನೆ ಪೇಚಾಡ್ತೀಯ ಮುಂದವ್ರು ಯಾವತ್ ಕೈ ಬಿಟ್ಟಿದ್ದಾನೆ ಈ ದೇವರು ನನ್ನ ಗೋಪು ಜೀವಕ್ಕೆ ಯಾವ ಭಯನೂ ಇಲ್ಲ ತಾನೆ ನನ್ನ ಬಾಯಲ್ಲಿ ಬಂದದ್ದು ಯಾವತ್ತಾರು ಸುಳ್ಳಾಗಿದೆಯಾ ತಾಯಿ ಈ ದೇವರೇ ನನ್ನ ಬಾಯಲ್ಲಿ ನುಡಿಸ್ತಿದ್ದಾನೆ ಅಂತ ತಿಳ್ಕೊ ಗೋಪುಗೆ 100 ವರ್ಷ ಆಯಿತು ನಿಮ್ಮ ಮಾತು ಕೇಳಿ ನನ್ನ ಹೋದ ಜೀವ ಬಂದ ಹಾಗಾಯ್ತು ಅವಧಾನಿಗಳೇ ದೇವ್ರು ಒಳ್ಳೇದ್ ಮಾಡ್ಲಮ್ಮ ನಿನ್ನ ಬಾಳು ಹೂವಿನ ಹಾಸಿಗೆ ಆಗಾಗ್ಲಿ ತಾಯಿ ತಗೋ ಪ್ರಸಾದಮ್ಮ ಹೋಗ್ಬಿಡ್ಬಮ್ಮ ಒಳ್ಳೇದಾಗ್ಲಿ ಯಾವಾಗ ಬಂದ್ರಿ ಭಾವಯ್ಯ ಆರೋಗ್ಯ ತಾನೆ ಇದೀನಮ್ಮ ತಗೊಳ್ಳಿ ಪ್ರಸಾದ ಬೇಡಪ್ಪ ಯಾಕೆ ನಿನ್ನ ಗೋಪಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದಮ್ಮ ಹೊರಟೋದ ಏನು ಏನಂದ್ರಿ ನೀವು 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 ಹೇಳೋದು ನಿಜನ ರಾಜಣ್ಣ ಆ ಏರ್ ಫೋರ್ಸ್ ಆಫೀಸರಿಂದ ಬಂದ್ರು ಟೆಲಿಗ್ರಾಮ್ ಅನ್ ಕೊಡಪ್ಪ ಜೀವಕ್ಕೇನ ಭಯ ಇಲ್ಲ ಸಂತೋಷ ಡಾಕ್ಟ್ರೆ ಆದ್ರೆ ಒಂದು ವಿಷಯ ನಿಮ್ಗೆ ಹೇಗೆ ಹೇಳೋದು ನಂಗೆ ಗೊತ್ತಾಗ್ತಾ ಇಲ್ಲ ಏನ್ ಡಾಕ್ಟ್ರೆ ಚಂದ್ರ ಕರ್ಬಿಣ ನೀವೇನು ವರಿ ಮಾಡ್ಕೋಬೇಡಿ ಇನ್ನೊಂದು 1/2 ಗಂಟೆ ಜ್ಞಾನ ಬಂದ್ಬಿಡು ಹೇಳಿ ಕಳ್ಸಿದ್ರೆ ತಕ್ಷಣ ಬಂದ್ಬಿಡ್ತು ಸಾವಿತ್ರಿ
ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಮಾಡೋಣ ಸಾವಿತ್ರಿ, ಏನ್ ಮಾಡೋಣ? ದಿಕ್ಕಿ ಸೋರ್ತಾ ಇಲ್ವಲ್ಲ ಸಾವಿತ್ರಿ, ಏನ್ ಮಾಡ ಸಾವಿತ್ರಿ? ಸಾವಿತ್ರಿ, ಸಾವಿತ್ರಿ, ನಮ್ಮಪ್ಪನ ಸಾವಿಗೆ ನಾನೇ ಕಾರಣ. ನಾನೇ ಕೈಯಾರವಳ ಕೊಂದು ಬಿಟ್ಟೆ. ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ನನ್ನ ಬಿಟ್ಬಿಡಿ. ಚಂದ್ರ, ನಿಮ್ಮಮ್ಮ ನನ್ನ ಬಿಟ್ಬಿಟ್ಟು ಹೊಡೆದ್ಲು, ನೀನು ನನ್ನ ಬಿಟ್ಬಿಟ್ಟು ಹೋಗ್ತೀಯೇನಮ್ಮ? ಹೋಗೋನು ಹೋದ. ಆ ಗೋಪಿ ನನ್ನ ತಂಗಿ ಹೊಟ್ಟೆಲಿ ಇಂಥ ಕಿಚ್ಚಿಟ್ಟು ಹೋಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಯ್ ಗಂಡಸ್ರೇ ಹೀಗೆ ದುಡುಕಿ ದೂರ ಆಗ್ಬಿಡ್ತಾರೆ. ಹೆಂಗಸರು ಬಾಳೆಲ್ಲ ಅನುಭವಿಸಬೇಕಾಗುತ್ತೆ. ಚಂದ್ರ ಬೆಂಕಿ ಅಂತೋಣಂತಿದ್ದೆ. ಈ ವಿಷಯ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಹೋಗೋದು ನಿಮ್ಮ ನಾನ್ನ, ನಮ್ಮ ಮನೆಯವ್ರದು. ನಮ್ಮ ಅಪ್ಪ ಅಮ್ಮನ ಕಿವಿಗೆ ಏನಾದ್ರೂ ಇದು ಬಿದ್ರೆ ಅವರು ಅವಮಾನಕ್ಕೆ ಪ್ರಾಣನೇ ಬಿಟ್ಬಿಡ್ತಾರೆ. ಆ ಗೋಪಿ ಸ್ವಭಾವ ಚೆನ್ನಾಗಿಲ್ಲ, ಹುಷಾರಾಗಿರು ಅಂತ ಎಷ್ಟೋ ಹೇಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಇಂಥ ಸ್ಥಿತಿ ಬರ್ತಿತ್ತೇನು? ಮೊದಲು ಯಾವ್ದಾದ್ರೂ ಡಾಕ್ಟರ್ಗೆ ಹೇಳಿ ಹೊಟ್ಟೆಲಿರೋದನ್ನ ತೆಗೆದಾಕ. ಇದನ್ನೆಲ್ಲ ನಾನ್ ಹೇಳಕ್ಕಾಗುತ್ತಾ ಇಂದ್ರ? ನೀವ್ ಹೇಳೋದ್ ಬೇಡ, ನಾನ್ ಹೇಳೇನು? ನೀ ಸುಮ್ಮನಿರು, ಈ ಮನೇಲಿ ಇನ್ನೂ ದೊಡ್ಡವ್ರು ಬದುಕಿದ್ದಾರೆ. ಈಗ ದಿನವೆಲ್ಲ ಉಪವಾಸ ಇದ್ರೆ ಹೇಗಮ್ಮ? ಉಪವಾಸ ಇಲ್ಲಿದ್ದೀನಿ ಡ್ಯಾಡಿ. ನಾನು ಹೆತ್ತ ತಾಯಿನ ನೋಡ್ಕೊಂಡೆ, ನನ್ನ ಭಾಗದ ದೇವರ ನೋಡ್ಕೊಂಡೆ, ಅಷ್ಟು ಸಾಲದೆ ನನ್ನ ಹೊಟ್ಟೆಗೆ. ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಮಾತಾಡಿದ್ರೆ ನನಗೆ ಕೈ ಕಾಲೆ ಆಡೋದಿಲ್ಲ. ನಾನು ಸಮಾಧಾನ ಮಾಡಿಕೊಂಡು ಒಂದು ಎರಡು ಚೂರು ಬ್ರೆಡ್ ತಿನ್ನಮ್ಮ. ನನ್ನ ಬಲವಂತ ಮಾಡಬೇಡಿ ನೀವು, ಪ್ಲೀಸ್. ಸರಿ. ಒಂದು ಮಾತು ಕೇಳ, ತಂದೆ ತಾಯಿಗಳು ಏನು ಹೇಳಿದ್ರು ಅದು ಮಕ್ಕಳು ಸ್ಟೇಜ್ ಸಿಗ್ತಾನೆ? ಏನೋ ಕೆಟ್ಟಗಳಿಗೆ ನಡಿಬಾರ್ದೆಲ್ಲ ನಡೆದು ಹೋಯ್ತು. ಗೋಪಿನೂ ನಮ್ಮ ಭಾಗಕ್ಕಿಲ್ಲದೆ ಹೊರಟೋದು. ಆ ಕಳಂಕನ ನೀನ್ ಯಾಕೆ ಹೊತ್ಕೊಂಡಿರ್ಬೇಕು? ಇಳಿಸ್ಬಿಡು ಡ್ಯಾಡಿ. ಇದು ನನ್ನ ಗಂಡನ ಜೀವ. ನೀವೇನೇ ಹೇಳಿದ್ರು ಅವ್ರನ್ನ ಎರಡನೇ ಸಲ ಕೊಲ್ಲೋದಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಡ್ಯಾಡಿ. ಮದುವೆನ ಆಗದೆ ಅವನು ಹೇಗೆ ನಿನ್ನ ಗಂಡ ಅಂತ ಅನ್ಸ್ಕೋತಾನೆ? ಮನಸ್ಸಾಕ್ಷಿ ಅಂತ ಒಂದ್ ಇದೆಯಲ್ಲ ಡ್ಯಾಡಿ, ಅದನ್ನ ಸುತ್ತಮುತ್ತ ಜನ ಒಪ್ಪಬೇಕಲ್ಲಮ್ಮ. ಸುತ್ತಮುತ್ತಲಿನ ಜನಕ್ಕೋಸ್ಕರ ನಾನು ಬದುಕ್ತಾ ಇಲ್ಲ, ನಂಗೋಸ್ಕರ ಬದುಕ್ತಾ ಇದ್ದೀನಿ ಡ್ಯಾಡಿ. ನಿಮ್ ಹಠನೇ ಸಾಧಿಸ್ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಒಂದ್ ನಿಮಿಷ. ತಗೊಳ್ಳಿ, ಒಂದೇ ಸಲ ನಾನು ತೀರಿಸ್ಬಿಡಿ, ನಿಮಗ್ ತಟ್ಟಿದ ಕಳಂಕ ಹೊರಟೋಗ್ಬಿಡುತ್ತೆ.
ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಚಂದ್ರನಲ್ಲಿ ನನಗೆ ಬೇರೆ ಇನ್ನೇನು ಯೋಚನೆ ಇದೆ ಇಂದ್ರ? ನೋಡಿ, ನೀವೇನು ಅನ್ಕೊಳ್ಳೋಲ್ಲ ಅಂದ್ರೆ ನಾನೊಂದು ಮಾತು ಹೇಳ್ತೀನಿ. ನನ್ ತೋರಿಸ್ತಾ ಇರೋದು ಒಂದೇ ದಾರಿ. ನಮ್ ಕ್ಲಾಸ್ಮೇಟ್ ಹರಿಗೆ ಚಂದ್ರನ್ ಕಂಡ್ರೆ ತುಂಬಾ ಇಷ್ಟ. ಅವಳಂದ್ರೆ ಪ್ರಾಣನೇ. ಹೌದು ಇಂದ್ರ, ಅಮ್ಮಂಗೂ ಅವನ್ಗೆ ಕೊಡ್ಬೇಕು ಅಂತ ಇಷ್ಟ ಆಯ್ತು. ಏನ್ ಮಾಡೋದು, ಗ್ರಾಚಾರ ಹೀಗಿತ್ತಲ್ಲ. ಈಗ್ಲೂ ಏನ್ ಪರವಾಗಿಲ್ಲ, ಬಾ ಅಂತ ಅವ್ರಿಗೊಂದು ಲೆಟರ್ ಬರೀರಿ. ಆದ್ರೆ ಈ ವಿಷಯ ಅದನ್ ನೀವೇ ಅರ್ಧಂಗುರ ಹೊಡಿತೀರಿ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕು ಅಂತ ಗಾದೆ. ಈಗ್ಲೇ ಲೆಟರ್ ಬರೀರಿ. ಅದಕ್ಕೆ ಕ್ಲಾಸ್ ನಲ್ಲಿ ಹುಡುಗಿರೆಲ್ಲ ನಿನ್ನ ಬುಕ್ವಾಮ್ ಅಂತ ರೇಗಿಸ್ತಾ ಇದ್ದಿದ್ದು. ಹಾಗಿದ್ದಕ್ಕೆ ತಾನೇ ನಮ್ ಹರಿ ಎಂ ಎಸ್ ಸಿ ರ್ಯಾಂಕ್ ತಗೊಂಡಿದ್ದು. ಏನ್ ರ್ಯಾಂಕ್ ತಗೊಂಡ್ರೇನು, ನಮ್ ಚಂದ್ರ ನನಗೆ ಸರ್ಟಿಫಿಕೇಟ್ ಕೊಟ್ಟಿಲ್ವಲ್ಲ. ಅದನ್ನ ಕೊಡೋಕ್ ತಾನೇ ಈಗ ಕರೆಸಿರೋದು. ಎಲ್ಲಿ ಆನರ್ಡ್ ಹರಿ, ಎರಡ್ ಮೂರ್ ಕಡೆ ಕೆಲ್ಸಕ್ಕೆ ಆಫರ್ ಬಂದ್ರು ಹೋಗ್ಲಿಲ್ವಂತೆ? ಲಕ್ಷಾಂತರ ಇನ್ವೆಸ್ಟ್ ಮಾಡಿ ನಮ್ ಫಾದರ್ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಇರುವಾಗ ಅದನ್ನ ನೋಡ್ಕೊಂಡ್ರಾಯ್ತು. ಚಂದ್ರಸ್ ಟ್ರೂ, ನೀನ್ ಹೇಳೋದು ಸರಿನೇ ರಾಜಾ. ಚಂದ್ರನ್ ಕಂಡ್ರೆ ನನಗೆ ಮೊದ್ಲಿಂದ ತುಂಬಾ ಇಷ್ಟ. ನಿಜ ಹೇಳಬೇಕು ಅಂತಿದ್ರೆ ನಾನು ಇಷ್ಟು ದಿವಸ ಬ್ರಹ್ಮಚಾರ ಆಗಿರೋದಕ್ಕೆ ಚಂದ್ರನೇ ಕಾರಣ. ಇದು ಸ್ಮೈಲ್ ನನಗೆ ತುಂಬಾ ಇಷ್ಟ ಚಂದ್ರ. ಚಂದ್ರ, ನಿನ್ನತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ. ಮಾತಾಡಿ. ಯಾಕೋ ಸಂಕೋಚ? ಪರವಾಗಿಲ್ಲ, ಧೈರ್ಯವಾಗಿ ಹೇಳಿ. ನಾನ್ ನಿನ್ ಕೈ ಹಿಡೋದಕ್ಕೆ ತುಂಬಾ ಭಾಗ್ಯಶ. ನಮ್ ಜೊತೆ ಓದಿದ್ಲಲ್ಲ ಆ ಕಿಸ್ಮಾಯ್ ಕಾಮಾಕ್ಷಿ ಅರ್ಕನ್ ಚಟ್ ಮುಗ್ದೋಳು, ಅವಳಪ್ಪಂದು ಒಂದೇ ಗೋಳು. ನಾವ್ ಒಪ್ಪಿಲ್ಲಪ್ಪ. ಚಂದ್ರ ಪ್ರೀತಿಸೋ ಹೆಣ್ಣಿಗೆ ಪ್ರಾಣ ಕೊಡೋ ಗಂಡನು. ನಮ್ಮಪ್ಪನಿಗೆ ಏನ್ ಹೇಳಿದೆ ಗೊತ್ತಾ? ಚಂದ್ರ ಇಲ್ಲ ಅಂದ್ರೆ ನಾ ಬದುಕಿರೋಲ್ಲ. ಹಾಗಾದ್ರೆ ಇಷ್ಟು ದಿವಸ ಯಾಕೆ ಸುಮ್ಮನಿದ್ರಿ ಊರ್ನಲ್ಲಿ? ನಿನ್ ಜಪಾನೇ ಮಾಡ್ತಾ ಇದ್ದೆ. ಲಾಸ್ಟ್ ವೀಕ್ ರಾಜಾ ಕಾಗದ ಬರ್ದ ಬಂದ್ಬಿಟ್ಟೆ. ನೀವು ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀರಾ? ಸುಳ್ಳ ಹೇಳ್ತೀನಿ, ಒಳಗೆ ಹಾರುವನ್ನು ಹಾರಿ ಪ್ರಾಣ ಬಿಡ್ತೀನಿ. ಹರಿ, ನಾನ್ ನಿಮ್ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ರೆ ನೀವು ತಿಳ್ಕೊಂಡಿರೋ ಹಾಗೆ ನಾನು ಕನ್ನಿಯಲ್ಲ, ನಾಲ್ಕು ತಿಂಗಳ ಗರ್ಭಿಣಿ. ಗೋಪು ಅದರ ತಂದೆ. ಆ ಮಗುನ ನೀವು ನಿಮ್ಮದು ಅಂತ ಸ್ವೀಕರಿಸೋದಾದ್ರೆ ನಾನು ಸರಿಯಾಗಿ ಮಾಡ್ತಾ ಇದ್ದೇನಲ್ಲಮ್ಮ. ನನ್ಗೆ ಜವಾಬ್ ಕೊಡ್ತೀಯ? ಇದೊಂದು ಮನೇನಾ? ಇದೊಂದು ಸಂಸಾರನಾ? ಮರ್ಯಾದೆ ಇರೋರು ಬಾಳಕಾಗುತ್ತೆ ಇಲ್ಲಿ? ದೊಡ್ಡವರು ಚಿಕ್ಕವರು ಎಲ್ಲ ಒಂದೇ, ಯಾರಿಗೂ ಯಾರ ಭಯನೂ ಇಲ್ಲ. ಏನಾದ್ರೂ ಒಳ್ಳೇದನ್ನು ಮಾಡಕ್ ಹೋದ್ರೆ ನಮ್ಗೆ ಕೆಟ್ಟ ಹೆಸರು. ಸಾಕಪ್ಪ ಸಾಕು. ಯಾರು ಇಲ್ಲ ರಾಜ, ಈ ಮನೇಲಿ ಯಾರು ಇಲ್ಲ. ನನ್ನ ಒಬ್ಳೆ ಇರೋದು ಗಾನ ದತ್ನ ಹಾಗೆ ದುಡಿಯೋಕೆ. ಪ್ರಸಾದ ಕೊಡ್ಬೇಕಾಗಿತ್ತಲ್ಲ ತಾಯಿ, ಒಂದ್ ತಟ್ಟೆ ಕೊಟ್ರೆ. ತಟ್ಟೇನೂ ಇಲ್ಲ, ಗಿಟ್ಟೇನೂ ಇಲ್ಲ, ಅಲ್ಲಿ ಬಿಟ್ಟು ಹೋಗಿ. ಕೃಷ್ಣ ಕೃಷ್ಣ, ನಿಮ್ ಮಾವನವ್ರ ಬಂದು ತಿಳಿಸ್ಬಿಡಮ್ಮ, ಇನ್ಮೇಲೆ ಪ್ರಸಾದ ತಗೊಳ್ಳೋದಕ್ಕೆ ಯಾರನ್ನಾದ್ರೂ ಕಳಿಸ್ಕೊಡಿ ಅಂತ. ಚಂದ್ರ ಎಲ್ಲಿ? ಅವಳಿಗೆ ಮೈ ಹುಷಾರಿಲ್ಲ ವಿನಿತ. ಏನಾಯ್ತು? ಏನಿಲ್ಲ, ತಲೆನೋವು ಜ್ವರ ಅಷ್ಟೇ. ನೀನಾದ್ರೂ ಬಂದಿಯಲ್ಲ. ಐ ವೆರಿ ಹ್ಯಾಪಿ. ಇಂದ್ರ, ಚಂದ್ರನ್ಗೆ ಏನಾಗಿದೆ ಅಂದ್ರೆ? ತಲೆನೋವು ಜ್ವರ. ತಲೆನೋವಿಲ್ಲ, ಜ್ವರನೂ ಇಲ್ಲ. ಅವಳಿಗೀಗ ನಾಲ್ಕು ತಿಂಗಳಾಗಿದೆ. ಸ್ವಲ್ಪ ಮೆತ್ತಗೆ ಮಾತಾಡೆ. ಊರಿಗೆಲ್ಲ ಗೊತ್ತಿರೋ ವಿಷಯನ ಮೆತ್ತಗೆ ಮಾತಾಡ್ಬೇಕಾ? ಅಂದಾಗೆ ಚಂದ್ರನ್ಗೆ ಯಾವಾಗ ಸೀಮಂತ? ಅಂತ
ಆಗಿತ್ತು ಇಂದ್ರ ಫಂಕ್ಷನ್? ಸತ್ತೋಷ್ ರಾಧ ಇದ್ದಾಗಿತ್ತು. ಯಾಕೆ, ಏನಾಯ್ತು? ಏನಾಯ್ತೆ, ಇಂಥ ಮರ್ಯಾದೆ ಗೆಟ್ಟೋರ್ ಮನೆಗೆ ಸೊಸೆಯಾಗಿ ಬಂದ ತಪ್ಪಿಗೆ ಸರಿಯಾದ ಚಿಮಾರಿ ಆಯ್ತು. ಇಂದ್ರ ಏನ್ ಮಾತಾಡ್ತಾ ಇದ್ಯ ಅನ್ನೋ ಜ್ಞಾನ ಇದೆ ತಾನೆ? ಜ್ಞಾನ ಇದ್ದೇ ಮಾತಾಡ್ತಾ ಇರೋದು. ಇವತ್ತ ಮನೆಗ್ ಬಂದಿದ್ದ ಹೆಂಗಸರು ಎಂತೆಂತ ಮಾತಂದ್ರು. ನೀವೇ ಅಲ್ಲಿದ್ದಿದ್ರೆ ನೇನ್ ಹಾಕುತ್ತಿದ್ರಿ. ಅವರೆಲ್ಲ ಅಂದಿದ್ದು ನನ್ನ ತಾನೆ. ಅವನ್ ಹೋಗಿ ಹಾಕಿ ನೇಣ ಹಾಕು ಅಂತೀಯ? ಜೊತೆಲಿ ಹುಟ್ಟಿದ ತಪ್ಪಿಗೆ ಅಪ್ಪ ಅನ್ಸ್ಕೋಬೇಕಾದವನ್ನೇ ಸತ್ತೋದ್ಮೇಲೆ ಹುಟ್ಟ ಅನಿಸಿದ ಮೇಲೆ ಯಾಕ್ ಬೇಕು ಅಂತ ನೀ ವ್ಯಾಮೋಹ. ಇಂದ್ರ ತಪ್ಪು ಮಾಡಿರೋಳ ನಾನು, ಪಾಪ ಮಾಡಿರೋಳ ನಾನು, ನಿಮ್ಮೆಲ್ಲರ ಮರ್ಯಾದೆ ಕಳೆದಿರೋಳ ನಾನು. ನನಗೇನು ಬೇಕಾದ್ರೂ ಶಿಕ್ಷೆ ಕೊಡು, ಅನುಭವಿಸ್ತೀನಿ. ಆದ್ರೆ ನನ್ನ ಮಗನ್ ಮಾತ್ರ ಸಾಯಿಸು ಅಂತ ಹೇಳ್ಬೇಡ. ಮಗು ಕದ್ದು ಬಸರಾಗಿ ನನ್ನೆದುರಿಗೆ ನನ್ನ ತಂಗಿನಂತೀಯ. ಅವಳು ಬೇಕಾದಾಗಿರ್ತಾಳೆ, ನೀನ್ ಯಾರೇ ಅದನ್ನು ಕೇಳಕ್ಕೆ? ನಾನ್ ಯಾರ? ನಾನ್ ಯಾರ? ನಮ್ಮ ಮನೆಗೂ ಕೇಳ್ತೀನಿ. ಹೆದರ್ತೀಯ? ನನ್ ಹೆದರ್ತೀಯ? ಗಟ್ಟ ಮುಟ್ಟೆ ಕಟ್ಕೊಂಡೇನು? ರಾಜಣ್ಣ, ರಾಜಣ್ಣ, ನಿನ್ ತಮ್ಮನೇ ರಾಜಣ್ಣ. ಅವಳೇನು ಅನ್ನಕ್ ಹೋಗ್ಬೇಡ. ನೋಡು ಇಂದ್ರ, ಈ ಮನೆ ಇರೋಕ್ ಬಂದವಳು ನಾನು. ನಾನು ಎಲ್ಲಾದ್ರೂ ದೂರ ಹೊರಟೋಗ್ಬೇಕು ಅಂತ ಇದ್ದೀನಿ. ಯಾಕಮ್ಮ? ನಿನಗೆ ಹುಟ್ಟಿದ ಮನೆ ಬೇಡವಾಯ್ತೆ? ಅದಕ್ಕಲ್ಲ ಡ್ಯಾಡಿ, ನಾನಿಲ್ಲಿದ್ರೆ ನಿಮಗೆ, ಅಣ್ಣಂಗೆ, ಅತ್ತಿಗೆಗೆ, ಸುತ್ತಮುತ್ತಲವ್ರಿಗೆಲ್ಲ ತೊಂದ್ರೆ. ಅದಕ್ಕೆ ಚಂದ್ರ, ಇನ್ನೂ ಕಣ್ಣು ಬಿಡದೆ ಹೊಟ್ಟೆ ಒಳಗೆ ಕೂತಿರೋ ಜೀವನೇ ಬಿಡ್ಲಾರ್ದೆ ಹೊರಟು ನಿಂತಿದೀಯಲ್ಲ, ಇನ್ನು ನಿನ್ನ ಬಿಟ್ಟು ನಾನು ಇರಕ್ಕಾಗತ್ತೇನಮ್ಮ? ನನ್ನ ಬಾಳಿನ ದಾರಿ ಬಯಲು ದಾರಿ ಆಗೋಗ್ಬಿಡ್ತು ಡ್ಯಾಡಿ. ನಿನ್ ಮನಸ್ಸಿನ ವೇದನೆ ನನಗೆ ಅರ್ಥವಾಗುತ್ತೆ. ಅವಧಾನಿಗಳು ಹೇಳಿದ್ದಾರೆ ಎಲ್ಲಾರು ದೂರ ಕರ್ಕೊಂಡು ಹೋಗಿ ಹೆರಿಗೆ ಆದ್ಮೇಲೆ ಕರ್ಕೊಂಡು ಬನ್ನಿ ಅಂತ. ಹಾಗೆ ಮಾಡೋಣ, ಇನ್ನು ಕೊಂಚ ದಿವಸ ಸಮಾಧಾನ ಪಟ್ಕೊಳ್ಳಮ್ಮ. ಯಾರಿಗೂ ಹೇಳದೆ ಹೊರಟೋಗ್ಬೇಕು ಅಂತ ಇದ್ದೆ ಡ್ಯಾಡಿ, ಆದ್ರೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೀತಿ. ಚಂದ್ರ, ಚಂದ್ರ, ಹೋಗು ಮಲಕ್ಕೂ ಹೋಗು, ಎಲ್ಲದಕ್ಕೂ ನಾನೊಂದು ದಾರಿ ಮಾಡ್ತೀನಿ. ಹೋಗು ಮಲಕ್ಕೂ ಹೋಗು, ಮಲಕ್ಕು. ಗುಡ್ ನೈಟ್ ಡ್ಯಾಡಿ. ಮಂಚಿಲ್ವೇನು, ಅವಳ ಮೇಲೆ ನನಗೂ ಪ್ರೀತಿ ಇಲ್ವೇನು? ನಾನೀ ಮನೆಗೆ ಬಂದಿದ್ದೆ ಅವಳನ್ನ ಬಿಟ್ಟು ಇರಬಾರ್ದು ಅಂತ ತಾನೆ. ನಮ್ಮ ಮನೆ ಸ್ಥಿತಿ ನೋಡಿ ನಾಲ್ಕು ಜನ ಬೆರಳು ತೋರಿಸೋ ಹಾಗಾಯ್ತಲ್ಲ ಅಂತ ನಾಲ್ಕು ಮಾತಂದೆ. ಅದೇ ದೊಡ್ಡ ಅಪರಾಧವಾಯ್ತೇನು? ತಂದೆ ಮಗಳು ಇಬ್ರು ಒಂದಾಗಿ ಹೀಗೆ ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ನಾನು ನಾಲ್ಕೆ ಕತ್ತರಿಸ್ಕೊಂಡು ಬಿದ್ದಿರ್ತಿದ್ದೆ. ಹೊರಟೋದ್ರೆ ಮತ್ತೆ ಬರೋದೇ ಇಲ್ವೇನು?
ಎಲ್ಲ ಸರಿ ಹೊಂದಲು ಬಂದೇ ಬರ್ತಾರೆ. ನೀನು ಅಳಬೇಡ ಬಾ. ಏನು ಕಾಯ್ತಿರ್ತಾರೆ, ಚೆಕಪ್ ಮಾಡಿಸ್ಕೊಂಡು ಹೇಳು. ಆಪರೇಷನ್ ಮಾಡಿ ಮಗು ತೆಗಿಬೇಕಾಗಿದೆ. ನೀವು ಇಲ್ಲೊಂದು ಸಿಗ್ನೇಚರ್ ಹಾಕೊಟ್ರೆ. ನನ್ನ ಮಗಳಿಗೆ ಏನು ಅಪ್ಪ ಇಲ್ಲ ಇಲ್ಲ ಅಂದಿದ್ದಾರೆ. ಪ್ಲೀಸ್ ಉಪವಾಸ ಇದ್ದೀರಾ, ತಗೊಳ್ಳಿ ಪ್ಲೀಸ್. ಬೇಡಮ್ಮ. ಬಂದೆ ಡಾಕ್ಟರ್. ಅದಕ್ಕೆ ಅವ್ರ ಅಮ್ಮಂಗ ಅಷ್ಟೊಂದು ಕಷ್ಟ ಕೊಟ್ಟ. ಹುಷಾರಾಗಿದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವರನ್ನು ವಾರ್ಡ್ನಲ್ಲಿ ನೋಡ್ಬೋದು.
ಸರ್ ಊಟ ಮಾಡಿದ್ರಂತೆ. ಊಟ ಆಗ್ಲೇ ಗಂಟೆ ಎರಡು ಕಾಲ ಆಯ್ತು. ಎಲ್ಲಿ ಹೋಟ್ಲಿಂದಲ್ಲ, ನಮ್ಮನೇಲೆ ಮಾಡಿದ್ದು. ನಮ್ಮನೇಲಿ ಮಾಡಿದ ಅಡ್ಗೆ ಹೇಗ್ ಊಟ ಮಾಡೋದು ಅಂತ ಯೋಚನೆನಾ? ಇಲ್ಲಮ್ಮ, ಏನಿಲ್ಲಮ್ಮ, ಇಂಥ ಒಂದು ಸ್ಥಳದಲ್ಲಿ ಪರಿಚಯವಿಲ್ಲದ ನಮ್ಮನ್ನ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೋತಾ ಇದೆಯಲ್ಲ ಅಂತ. ಅಮ್ಮ, ನಿನ್ನೆಲ್ಲೂ ನೋಡ್ದಾಗಿದೆಯಲ್ಲ ನೀನು. ನಾನು ಮೇಸ್ತ್ರಿ ಶಂಕರನ್ ನಾಯರ್ ಅಣ್ಣನ ಮಗಳು. ಯಾಕೆ ಕಣ್ಣೀರ್ ಹಾಕ್ತಾ ಇದ್ದೀನಿ? ನಿಂದ ಎಂಥ ಒಳ್ಳೆ ಮನಸ್ಸಮ್ಮ, ನಿನ್ನ ಬಾಳ್ನೆ ಹಾಳು ಮಾಡಿದೆ ನಮಗೆ, ಅದೆಷ್ಟು ಅಕ್ಕರೆ ತೋರಿಸ್ತಾ ಇದೀಯಮ್ಮ. ನಿಮ್ದೇನು ತಪ್ಪಿಲ್ಲ, ನಾನ್ ಮಣ್ಣೆಂಟೆ ನೆಚ್ಕೊಂಡು ಹೊಳೆಗೆ ಹಾಕಿ ಅದ್ ನೀನಲ್ಲಿ ಕರ್ ಮಾತಿನಲ್ಲೂ ನಡತೆಯಲ್ಲೂ ನನ್ನನ್ನು ತುಂಬಾ ಚಿಕ್ಕವನ ಮಾಡಿಬಿಟ್ಟಿಯಮ್ಮ. ನೀನು ಮದುವೆ ಆಗ್ಬೇಕಾದನ್ನ ನಾನ್ ದೂರ ಮಾಡಿದೆ, ನಮ್ ಚಂದ್ರ ಮದುವೆ ಆಗ್ಬೇಕಾದನ್ನ ದೇವರೇ ದೂರ ಮಾಡಿಬಿಟ್ಟ. ನೀನ್ ಅಳ್ಬಾರ್ದು ಚಂದ್ರ, ಈ ಸ್ಥಿತಿಲಿ ಅಳೋದು ಮೈಗೆ ಒಳ್ಳೇದಲ್ಲ. ಕಾತ್ಯಾಯಿನಿ, ನಾವು ನಿಂಗೆ ನಂಗೇನು ಆಗಿಲ್ಲ, ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ ನೋಡು. ನಾವು ಹಳೆದನ್ನೆಲ್ಲ ಮರೆತು ಮುಂದಕ್ಕೆ ನಡಿಬೇಕು, ಆಗ್ಲೇ ಬದುಕೋಕ್ ಸಾಧ್ಯ. ಇವತ್ತು 10 ಗಂಟೆಗೆ ಡಿಸ್ಚಾರ್ಜ್ ಮಾಡ್ತಾರಂತೆ. ಹೌದಾ? ಆ ಚಂದ್ರ, ಆ ಸಮಯಕ್ಕೆ ಸರಿಯಾಗಿ ಕಾರ್ ತಂದು ಬಿಡ್ತೀನಿ. ಎಲ್ಲಿಗೆ? ಹೋಟ್ಲಿಗೆ ಹೋಗಕ್ಕಮ್ಮ. ಇಷ್ಟಿಗೆ ಮಗುನ್ ಕರ್ಕೊಂಡು ಹೋಟ್ಲಿಗೆ ಹೋಗ್ತೀರಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಮತ್ತೆ ನಮ್ಮನೆಗ್ ಬನ್ನಿ. ನಿಮ್ಮನೆಗ? ಯಾಕೆ ಬರ್ಕೊಡ್ದೇನು? ನಮ್ ಚಿಕ್ಕಪ್ಪ ಸತ್ತೋಗಿ 1 ವರ್ಷ ಆಯ್ತು, ಮನೆಗೆಲ್ಲ ನಾನು ಒಬ್ಳೇ ಇರೋದು. ಆದ್ರೂ ನಿನಗೆ ಹೇಗಮ್ಮ ಭಾರವಾಗಿರೋದು? ನನ್ನನ್ನು ನಿಮ್ ಮಗಳು ಅಂತಾನೆ ತಿಳ್ಕೊಳ್ಳಿ, ಆಗ ನಿಮ್ಗೆ ಆ ಭಾವನೆನೆ ಬರಲ್ಲ. ಏನ್ ಚಂದ್ರ, ನಾನಿಂಗ್ ದೂರ್ದೋಳ? ಬಿಡ್ತೋನು ಕತ್ಯಾಯಿನಿ, ನೀ ನಮ್ ಭಾಗದ ದೇವತೆ. ಹಾಗಾದ್ರೆ ನಾನು ಹೇಳಿದ ಮಾತು ಕೇಳ್ಬೇಕು. ಏನು? ಎರಡು ಅಂದ್ರೆ ಕಾಗದ ಡ್ಯಾಡಿದು. ಮಗು ಬಾನಂತಿ ಹುಷಾರಾಗಿದ್ದಾರೇನು? ಹುಷಾರಾಗಿದ್ದಾರಂತೆ. 3 ತಿಂಗಳು ಮಗು ಬಹಳ ಮುದ್ದಾಗಿದೆಯಂತೆ. ಡ್ಯಾಡಿ ನಾಳೆ ಬರ್ತಾ ಇದ್ದಾರೆ. ಚಂದ್ರ ಬರೋದಂತೇನು? ಆ ವಿಷಯ ಏನು ಬರ್ದಿಲ್ಲ ಇಂದ್ರ. ಚಂದ್ರ, ಈ ಫೋಟೋ ಒಂದಿದ್ ಬಿಟ್ರೆ ಊಟ ತಿಂಡಿ ನಿದ್ದೆ ಏನು ಬೇಡ ಅಲ್ಲ? ಚಂದ್ರ, ಓಹೋ, ಎದ್ದಿದ್ದಾನ ಪೋರ? ಏನೋ ಓಟ್ ಬರ್ಲೇನೋ, ಊರ್ಗ ಓಟ್ ಬರ್ತೀನಿ. ನಾ ಹೋಗಿ ಬರ್ತೀನಮ್ಮ. ನೀವು ಧೈರ್ಯವಾಗಿ ಹೋಗ್ಬಿಡ್ತಾನೆ ಡ್ಯಾಡಿ. ನಿಮ್ ಜಾಗದಲ್ಲಿ ಕಾಠ್ಯಾಯಿನಿರುವಾಗ ನೀವು ಯಾವುದಕ್ಕೂ ಭಯಪಡ್ಬೇಕಾಗಿಲ್ಲ. ನಿಮ್ ತಂದೆ ಜಾಗದಲ್ಲಿ ಬೇರೆ ಯಾರಮ್ಮ ಇರಕ್ ಸಾಧ್ಯ? ಏನೋ ನಿನ್ ತಂಗಿಯಾಗಿ ನಿನ್ ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಅವಸರ ಮಾಡ್ಕೊಂಡು ಬೇಗ ಬಂದ್ಬಿಡ್ಬೇಡಿ, ನಿಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಧಾನವಾಗಿ ಬನ್ನಿ. ಹೊರಡ್ಬರ್ತೀನಿ ಡ್ಯಾಡಿ. ಏನಮ್ಮ? ನನಗೊಂದು ಸಹಾಯ ಮಾಡ್ತೀಯಾ? ನನಗೆ ಎಲ್ಲಾದ್ರೂ ಒಂದು ಕೆಲಸ ಹುಡುಕೊಡ್ತೀಯಾ? ಈ ಸ್ಥಿತಿಲಿ? ಈಗಲೇ ಅಲ್ಲ, ಇನ್ನೂ ಒಂದಷ್ಟು ದಿವಸ ಹೋದ್ಮೇಲೆ. ನಾನ್ ಬದುಕಿರೋವರೆಗೂ ನೀನ್ ಯಾವ ಕೆಲಸ ಮಾಡ್ಕೊಳ್ದು, ಈ ಮಗು ನೋಡ್ಕೊಳ್ಳೋದು ನಂಬಿ. ಹಾಗಲ್ಲ ಕತ್ತೇನೆ, ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು. ನನ್ನ ಮಗು ಯಾರಿಗೂ ಭಾರವಾಗಿರ್ಬಾರ್ದು. ಯಾವಾಗಿಂದಕ್ಕೋ ಈಗ್ಲೇ ಯಾಕೆ ಯೋಚನೆ ಚಂದ? ಮೊದ್ಲು ನಿನ್ ಬಾಳಂತನ ಕಲಿ, ಆಮೇಲೆಲ್ಲ ನೋಡೋಣ. Thank you.
ಹುಳಿ ದ್ರಾಕ್ಷಿ ತಿನ್ಕೊಂಡು ಬಾಯೆಲ್ಲ ಮಾಡ್ಕೊಂಡಿದ್ಯಾ ಬೇಡ ಅಂತ ಕೇಳ್ತೀಯಾ? ಯಾಣ ಇವತ್ತು ಬೇಡ ಅಂತ ತಲೆ ಬಾಚಿಸ್ಕೊಳ್ಳುತ್ತೆ ನನ್ನ ಮರಿ. ಹಲೋ ಹೌದಿದ್ದೀನಿ, ನನ್ನ ಆಸ್ತಿ ತಂದಿದ್ದೀನಿ, ದ್ರಾಕ್ಷಿ ತಂದಿದ್ದೀನಿ, ನನ್ನ ಆಸ್ತಿನ ಭಾಗ ಮಾಡಿದ್ದೀನಿ, ದ್ರಾಕ್ಷಿ ತಂದಿದ್ದೀನಿ ನಿಂಗೆ. ಇದು ಬೇಕಾ? ಡ್ಯಾಡಿ ನನಗ ಆಸ್ತಿ ಬೇಕಾಗಿಲ್ಲ, ರಾಜನನಿಗೂ ಇಂದ್ರನಿಗೂ ಸೇರ್ಬೇಕಾದ ಆಸ್ತಿನ ನೀವು ಈ ರೀತಿ ಪಾಲ್ ಮಾಡಿರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ರಾಜ ಒಬ್ಬನೇ ನಮ್ಮ ನನ್ನ ಮಗ, ನೀನು ನನ್ನ ಮಗಳೇ ಕಣಮ್ಮ. ಇದನ್ನ ನಾನು ಮುಟ್ಟೋದಿಲ್ಲ ಡ್ಯಾಡಿ. ನೀನ್ ಮುಟ್ಟಿದ್ರೆ ಬೇಡ, ನನ್ನ ಮೊಮ್ಮಗನಿಗೆ ನಾನು ಕೊಡೋದಕ್ಕೆ ಯಾರಾದ್ರೂ ಅಡ್ಡಿ ಬಂತು ಅಂತಂದ್ರೆ ನಾನು ಸುಮ್ಮನೆ. ಅಲ್ಲ ಮರಿ, ನೀನು ತಗೊಂಬರಿ, ದ್ರಾಕ್ಷಿ ಕೊಡ್ತೀನಿ, ತಗೊಂಬರಿ, ದ್ರಾಕ್ಷಿ ಕೊಡ್ತೀನಿ. ಹೌದು ಚಂದ್ರ, ಹೆಂಗಸಿಗೆ ಆಭರಣ ನೀ ಹೂ ಕುಂಕುಮ ದೇವರಾದ ನಿನ್ನಿಂದ ಕಿತ್ಕೊಳ್ಳಿಲ್ಲ, ನೀವು ತುಂಬಾ ಪುಣ್ಯವಂತೆ. ಏನಮ್ಮ ನೀನ್ ಹೇಳ್ತಿರೋ? ಗೋಪು ಬತ್ತಿದ್ದಾರೆ. ನಾನೇ ಕಣ್ಣಾರ ನೋಡಿದೆ, ಇಲ್ಲೇ ಇದೇ ಊರಲ್ಲೇ ಇದ್ದಾರೆ. ಇಲ್ಲ ಕಚೇರಿ, ಯಾರನ್ನ ನೋಡಿ ನೀನ್ ಭ್ರಮೆ ಪಟ್ಟಿರ್ಬೇಕಷ್ಟೇ. ಇಲ್ಲ ಚಂದ್ರ, ಗೋಪುನೇ, ನೀ ದಿನ ಪೂಜೆ ಮಾಡ್ತೀಯಲ್ಲ, ಆ ಕೂಟದಲ್ಲಿರೋ ವ್ಯಕ್ತಿನೇ. ಮನೆ ಮುಂದೆ ಗೋಪಿನಾಥ್ ಅಂತ ಬೋರ್ಡ್ ಕೂಡ ಇದೆ. ಇಲ್ಲ ನಾನ್ ನಂಬುದಿಲ್ಲ. ಏನು ಮಂದೇನು ಹೇಳ್ತಾ ಇರೋದು? ಕಾತ್ಯಾಯಿನಿ ಸುಳ್ಳು ಹೇಳ್ತಾಳೆ. ಏನ್ ಡ್ಯಾಡಿ ನೀವ್ ಹೇಳ್ತಾ ಇರೋದು? ಅವ್ರಿಗೊಂದು ಕುಟುಕು ಜೀವ ಇದ್ದಿದ್ರು ಸಾಕು, ನಾನ್ ನೋಡಕ್ ಅವ್ರು ಓಡೋಡ್ ಬರ್ತಾ ಇದ್ರು. ಡ್ಯಾಡಿ ಇಲ್ಲ, ಅವ್ರು ಖಂಡಿತ ಬದುಕಿಲ್ಲ. ಒಂದು ಸಲ ಹೋಗಿ ನೋಡ್ಕೊಂಡು ಬರೋದ್ರಲ್ಲಿ ತಪ್ಪೇನಿದ್ಯಮ್ಮ? ಮುಳುಗ್ತಿರೋನ್ಗೆ ಒಂದು ಹುಲ್ಲು ಕಡ್ಡಿ ಸಿಕ್ಕಿದ್ರೆ ಆಸೆಯಿಂದ ಹಿಡ್ಕೊಳ್ಳೋ ಹಾಗೆ ಈ ನಿರಾಶೆಯವಳಿಗೆ ಒಂದು ಚಪಲ ಬಾ ಅಮ್ಮ. ನಿನ್ಗೋಸ್ಕರ ಅಲ್ದಿದ್ರು ನನ್ಗೋಸ್ಕರ ಬಾ ಚಂದ್ರ, ನನ್ ಕಣ್ಣೇ ನಂಗೆ ಮೋಸ ಮಾಡ್ತು ಅನ್ನೋದಾದ ತಿಳ್ಕೊಳ್ತೀನಿ ಬಾ. ನಿಂತಿರೋ ನೆಲನೇ ಬಾಯಿ ಬಿಟ್ಟು ನುಂಗ್ತಿರುವಾಗ ಸುಮ್ಮನೆ ಇರದೆ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ? ಯಾಕ್ ಬಂದ್ರಿ ಅಂತ ಅಷ್ಟು ಹೇಳಿ ಸಾಕು. ನೀವು ನಾನ್ ನೋಡಿರೋ ಗೋಪಿನೋ ಇಲ್ಲ ಅವ್ರು ವೇಷ ಹಾಕೊಂಡು ಬಂದಿರೋ ಭೂತಾನೋ ಅಂತ ಕೇಳಕ್ ಬಂದಿದ್ದೀನಿ. ನಿನ್ ಕಣ್ಣಿಗೆ ಹೇಗ್ ಕಾಣಿಸುತ್ತೆ? ನನ್ನ ಕೇಳೋ ಪ್ರಶ್ನೆನ ಇದು? ನಾನು ಯಾರು ಅಂತ ಗೊತ್ತಿಲ್ವೇನೋ ನಿಮ್ಗೆ? ನೀನ್ ಯಾರಂತಾನೋ ಗೊತ್ತು, ನಿನ್ ಜೊತೆಲಿ ಬಂದಿರೋದು ಯಾರಂತಾನು? ಯುದ್ಧದಲ್ಲಿ ನೀನು ಸತ್ತೋದೆ ಅಂತ ನಿಮ್ ತಂದೆ ಬಂದು ಹೇಳಿದ್ರಲ್ಲ, ಅದು ಸುಳ್ಳು ಇಲ್ಲ ನಿಜ. ಎಲ್ಲರ ಪಾಲಿಗೂ ನಾನು ಸತ್ತೋದೋನೆ. ಇದು ನನಗೆ ಹೊಸ ಜನ್ಮ, ಅದಕ್ಕೆ ಹೊಸ ಸ್ಥಳದಲ್ಲಿ ಹೊಸ ಮನುಷ್ಯನಾಗಿ ಬಾಳ್ತಿದ್ದೀನಿ. ನೀವು ಬಾಳೋದ್ರ ಜೊತೆಗೆ ನಿಮ್ಮನ್ನ ನಂಬ್ಕೊಂಡಿರೋನು ಬಾಳಿಸ್ಬೇಕು, ಅದು ಮನುಷ್ಯತನ. ನಾನು ಮನುಷ್ಯ ಅಲ್ಲ ಮೃಗ ಅಂತಾನೆ ಇಟ್ಕೋ. ನನ್ನಂಥವನ ಹತ್ರ ನಿನ್ಗೇನು ಮಾತು? ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಇಲ್ಲಿರೋದು ನನ್ನ ಗೋಪು ಅಲ್ಲ ಅನ್ನೋ ಬಲವಾದ ನಂಬಿಕೆಯಲ್ಲಿ ಬಂದು ನನ್ನ ಬಾಳಿನಲ್ಲಿ ನಾನೇ ದೊಡ್ಡ ಬಿರುಗಾಳಿ ಎಬ್ಬಿಸ್ಕೊಂಡ್ಬಿಟ್ಟೆ. ಈಗೇನ್ ಮುಳುಗೋಯ್ತು? ನೀವ್ ಆಡಿದ ಆಟ, ಮಾಡಿದ ಚೇಷ್ಟೆ, ಹೇಳಿದ ಮಾತು, ಕೊಟ್ಟು ವಚನ ಎಲ್ಲ ಮರ್ತೋಯ್ತೇನು. ನನ್ ನೋಡ್ಬೇಕು ಅಂತಾನೆ ಹಾತ್ ತೋರಿತಾ ಇದ್ರಲ್ಲ, ಅದು ನಟನೆ ಏನು? ನಂಗೋಸ್ಕರ ಊರು ಕೇರಿ ಬಿಟ್ಟು ಓಡೋಡಿ ಬರ್ತಾ ಇದ್ರಲ್ಲ, ಅದು ಪೂಟಾಟಿಕೆ ಏನು? ಎಲ್ಲ ಹೋಯ್ತು ಆಸೆ, ಏನಾಯ್ತು ಆ ಭಾಷೆ? ತಾಯಿ ಕಾವೇರಿ ಮೇಲೆ ಆಣೆ ಇಟ್ಟು ನಿನ್ನ ಕೈ ಬಿಡಲ್ಲ ಅಂತ ಹೇಳಿದ್ರಲ್ಲ, ಇದೇನು ಅದನ್ನ ನಡೆಸ್ಕೊಡೋ ರೀತಿ? ಹೇಳಿ ಗೋಪಿ, ಹೇಳಿ ಗೋಪಿ.
ಈಗ ನಾನು ಹೇಳೋದೆಲ್ಲ ಇಷ್ಟೇ ಆದದನ್ನೆಲ್ಲ ಮರೆತು ಬೇರೆ ಯಾರನ್ನಾದರೂ ಮದುವೆಯಾಗಿ ಸುಖವಾಗಿ ಬಾಳೋ ದಾರಿ ನೋಡಿ. ನಿಮ್ಮ ಹಾಳು ಮಾತಿನ ಆಗಿರೋದನ್ನೆಲ್ಲ ಮರೆಯೋದಿಕ್ಕೆ ಅದೇನ ಹಗಲು ಕಂಡು ಕನಸು ಅಂತ ತಿಳ್ಕೊಂಡಿದ್ದೀರಾ? ಹೆಣ್ಣಿನ ಮನಸ್ಸು ಎಂಥದ್ದು ಅಂತ ನೀವು ಅರ್ಥ ಮಾಡ್ಕೊಂಡಿದ್ರೆ ಇಂಥ ಮಾತಾಡ್ತಿದ್ರ? ಇಲ್ಲ ಅಂತಾನೆ ತಿಳ್ಕೊ. ಬೇಡಿ ಗೊಬ್ಬು, ಹಾಗನ್ಬೇಡಿ, ನಾನದನ್ನ ನಂಬಲ್ಲ. ನೀನ್ ನಂಬದೆ ಹೋದ್ರೆ ನನಗೇನು ನಷ್ಟವಿಲ್ಲ. ನಷ್ಟ ಆಗಿರೋದು ನನಗೆ, ನಿಮಗಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಮಾಡಿರೋ ತಪ್ಪನ ತಿದ್ಕೊಳ್ಳಿ. ತಿದ್ಕೊಳ್ಳಲ್ಲ ಅಂದ್ರೆ? ನಾನ್ ಈ ಜಾಗ ಬಿಟ್ಟು ಕದಲಲ್ಲ. ಚಂದ್ರ, ಒಳ್ಳೆ ಮಾತಿನ ಹೊರಗೋಗ್ತಿರೋ ಇಲ್ವೋ? ಇಲ್ಲ, ನಾನು ಹೋಗೋದಿಲ್ಲ. ಇದು ನನ್ನ ಮನೆ, ನನ್ನ ಗಂಡ ಇರೋ ಸ್ಥಳ, ನಾನು ಸಂಸಾರ ಮಾಡ್ಕೊಂಡಿರ್ಬೇಕಾದ ಪವಿತ್ರವಾದ ದೇವಸ್ಥಾನ. ಈ ದೇಹದಲ್ಲಿ ಉಸಿರಿದವರೆಗೂ ನನ್ನ ಇಲ್ಲಿಂದ ಕದಲಿಸೋ ಶಕ್ತಿ ಆ ದೇವರಿಗೂ ಇಲ್ಲ. ಶಟ್ ಅಪ್! ನೀವು ಆಗಿ ಹೋಗ್ತಿರೋ ಅಥವಾ ನಾನಾಗಿ ಕತ್ತ ಹಿಡಿದು ತಳ್ಳಿಸ್ಲೋ? ನನ್ನ ಮಗಳ ಬಾಳ ಹಾಳು ಮಾಡಿದ್ದು ಅಲ್ಲದೆ ಭಿಕಾರಿ ಅಂತ ಕರ್ತೀಯ? ಇವತ್ತು ಪ್ರಪಂಚನೇ ನಾನು ಸತ್ತು ಹೋಗಿದ್ದೀನಿ ಅಂತ ತಿಳ್ಕೊಂಡಿತ್ತು. ಆದ್ರೆ ವಿಧಿ ನನ್ನ ನೋಡಿಸಿ ನನ್ನ ಕಾಲು ಕಿತ್ಕೊಂಡ್ಬಿ. ನನ್ನ ಈ ಸ್ಥಿತಿಯಲ್ಲಿ ನಾನು ಹೀಗಿರುವುದೇ ಉತ್ತಮ ಅಂತ ಯಾರಿಗೂ ಹೇಳದೆ ಇಲ್ಲಿದ್ದೀನಿ. ಚಂದ್ರ, ಈ 3 ವರ್ಷ ನಿನ್ನ ಮರೆತು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ನಿಷ್ಠುರವಾಗಿ ಮಾತಾಡಿದ್ರೆ ಬೈಕೊಂಡಾದ್ರು ನೀವು ದೂರ ಹೋಗ್ತೀರಿ ಅಂತ ತಿಳ್ಕೊಂಡೆ. ಆದ್ರೆ ಅವನ ರೋಷ ನನ್ನ ಆಸೆಯನ್ನೆಲ್ಲ ಬುಡ ಮೇಲೆ ಮಾಡಿಬಿಟ್ಟು ನನ್ನ ಈ ಸ್ಥಿತಿಯಲ್ಲಿ ಸಾಯೋವರೆಗೂ ನನ್ನ ಸೇವೆ ಮಾಡಿವೆ ಅಂತ ಹೇಗೆ ಹೇಳಿ? ನಿನ್ನ ಕೈ ಮುಗಿತೀನಿ ಚಂದ್ರ, ದಯವಿಟ್ಟು ನನ್ನನ್ನು ಮರ್ತು ಬಿಡು. ನಿಮ್ ತಮ್ಮಯ್ಯ, ದಯವಿಟ್ಟು ಅದೊಂದು ಮಾತು ಮಾತ್ರ ಆಡಬೇಡಿ. ನೀವು ಹಾಗೆ ಇರ್ಲಿ, ಏನೇ ಆಗಿರ್ಲಿ, ಯಾವತ್ತು ನನ್ನವರೇ, ಯಾವತ್ತು ನನ್ನವರೇ. ನಿನ್ನ ಎಂತ ದೊಡ್ಡ ಹೃದಯದವನಪ್ಪ, ನನ್ನ ಬಾಯಿ ಕಟ್ಬಿಡ್ತು. ನನ್ನನ್ನು ಕ್ಷಮಿಸಪ್ಪ, ನಿನ್ನ ಹೆಂಡತಿ ಮಗನ ನೀನು ಒಪ್ಪಿಸ್ಕೊ. ಮಗನು? ಹೌದು. ಇಲ್ಲಿ ಕಾತ್ಯಾಯಿನೇ, ಕಾತ್ಯಾಯಿನೇ.